പുസ്തകത്തിൽ ദൈവം മനുഷ്യനെ സൃഷ്ടിച്ച് ഏദനിൽ ഒരു തോട്ടം ഉണ്ടാക്കി അവിടെ കൊണ്ടുചെന്ന് ആക്കിയതാണ് നമ്മൾ കഴിഞ്ഞ ആഴ്ച ചിന്തിച്ചത് ಕಳೆದ ವಾರದಲ್ಲಿ ನಾವು ಚಿಂತೆ ಮಾಡಿಕೊಂಡು ಬಂದಂತ ವಿಷಯ ದೇವರು ಮನುಷ್ಯನನ್ನ ರೂಪಿಸಿ ಉಂಟು ಮಾಡಿ ಆತನನ್ನು ಏದೆನ್ ತೋಟದಲ್ಲಿ ಇರಿಸಿದಂತ ಸಂಗತಿಗಳನ್ನ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿಕೊಂಡು ಬಂದೆವು ಇನ್ನು ಮನುಷ್ಯನ ಅವನ ಏಕನಾಗಿರಿಕನದು ನಲ್ಲದಲ್ಲ ಎಂದು ಕಂಡ ದೇವಂ ತಕ್ಕದಾಯ ಒಂದು ತುಣೆಯೇ ಉണ്ടാಕಿ ಕೊಡುಕನದಾನ ನಮ್ಮ ಚಿಂತಿಕನ್ ಆಗ್ರಹಿಕನದು ಆದರೆ ಈ ದಿನದಲ್ಲಿ ನಾವು ಚಿಂತೆ ಮಾಡುವುದಕ್ಕಾಗಿರುವಂತ ವಿಷಯ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿ ಬೀಳುವಂತ ಒಂದು ಸಂಗಾತಿಯನ್ನ ದೇವರು ಉಂಟು ಮಾಡಿದ್ದ ವಿಷಯದಲ್ಲಿ ಈ ದಿನದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ ಲೋಕದಲ್ಲಿ ಆದ್ಯ ದಂಪತಿಗಳಾನ ಆದಮೂ ಹವ್ವಯೂ ಲೋಕದ ಭೂಮಿಯ ಲೋಕದಲ್ಲಿನ ಪ್ರಥಮ ಆ ಒಂದು ದಂಪತಿಯರು ಅದು ಆದಾಮ ಹವ್ವರಾಗಿದ್ದಾರೆ ದೈವಮಾನ ಆ ವಿವಾಹ ಶುಶ್ರೂಷ ನಡೆಸಿದ ದೇವರೇ ಆ ವಿವಾಹ ಕಾರ್ಯವನ್ನ ನಡೆಸಿಕೊಟ್ಟಾತನಾಗಿದ್ದಾನೆ ಏದನ್ ತೋಟಮಾಯಿರುನು ಅದಿಂದೆ ಆಡಿಟೋರಿಯಂ ಆ ಒಂದು ಹಾಲು ಎಂಬುದಾಗಿ ಹೇಳುವಾಗ ಆ ಒಂದು ಸಭಾಂಗಣ ಎಂಬುದಾಗಿ ಹೇಳುವಾಗ ಅದು ಏದನ್ ತೋಟವಾಗಿತ್ತು ಓಕೆ ಉಲ್ಪತ್ತಿ ಪುಸ್ತಕಂ ರೆಂಡಾಮ ಅಧ್ಯಾಯತ್ತಿಂದೆ ಪದಿನೆಟ್ಟಾಮತ್ತೆ ವಾಕ್ಯತ್ತಿಲಾನ ಮನುಷ್ಯನ್ ಏಗನಾಯಿರಿಕನದು ನಲ್ಲದಲ್ಲ ನಾನ್ ಅವನ ಚೇರ್ನದಾಯ ಒಂದು ತುಣೆಯೆ ಉണ്ടാಕಿ ಕೊಡುಕಂ ಎಂದ ದೈವಂ ಪರಯನದು ಆದಿಕಾಂಡ ಎರಡನೇ ಅಧ್ಯಾಯ 18ನೇ ವಾಕ್ಯದಲ್ಲಿಯೇ ದೇವರು ಹೇಳುವಂತ ಸಂಗತಿಯಲ್ಲಿ ನಾವು ನೋಡುತ್ತೇವೆ ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು ಅಂದನು ಸ್ತ್ರೀ ಸಮತ್ವತ್ತಿನು ವೇಂಡಿ ವಾದಿಕ್ಕುನ್ನ ಒಂದು ಕೂಟಂ ಸ್ತ್ರೀಗಳുടെ ಲೋಕಮಾನ ಇನ್ನು ನಮ್ಮ ಕಾಣುವುದು ಇವತ್ತು ಸ್ತ್ರೀಯರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು ಎಂಬುದಾಗಿ ಹೋರಾಟ ಮಾಡುವಂತಹ ಒಂದು ದೊಡ್ಡ ಸಂಖ್ಯೆ ಜನರು ಅಥವಾ ಒಂದು ದೊಡ್ಡ ಗುಂಪು ನಾವು ನೋಡಲಿಕ್ಕೆ ಸಾಧ್ಯ ದೈವಂ ಮನುಷ್ಯನ ಸೃಷ್ಟಿಸಿದ್ದು ಸ್ತ್ರೀಯಂ ಪುರುಷನುಮಾಯಿ ಸೃಷ್ಟಿಸಿದ್ದು ಅವರ್ಕ ಒರೇ ತುಲ್ಯತ ಅಲ್ಲಿ ಸಮತ್ವಂ ನಲ್ಗಿಕೊಂಡಾನ ದೇವರು ಸ್ತ್ರೀ ಮತ್ತು ಪುರುಷನನ್ನ ಸೃಷ್ಟಿ ಮಾಡಿದಾಗ ಉಂಟು ಮಾಡಿದಾಗ ದೇವರು ಅವರಿಗೆ ಒಂದೇ ಸಮಾನತ್ವದಲ್ಲಿರುವಂತಹ ಅಧಿಕಾರವನ್ನ ಕೊಟ್ಟು ಅವರನ್ನ ಸೃಷ್ಟಿ ಮಾಡಿದ್ದಾನೆ ನಮ್ಮ ಉಲ್ಪತ್ತಿ ಪುಸ್ತಕಂ ಒಂದಾಂ ಅಧ್ಯಾಯ 27ಆಂ ವಾಕ್ಯತ್ತಿ ವಾಯಿಕ್ಕುವುದು ದೈವಂ ತನ್ನ ಸ್ವರೂಪತ್ತಿ ಮನುಷ್ಯನೆ ಸೃಷ್ಟಿಸು ಆಣು ಪೆಣ್ಣುಮಾಯಿ ಅವರೆ ಸೃಷ್ಟಿಸು ಎನ್ನಾ ನಾವು ಆದಿಕಾಂಡ ಒಂದನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಓದುವಾಗ ದೇವರು ಅವರನ್ನು ಸ್ವಂತ ಸ್ವರೂಪದಲ್ಲಿ ಹೋಲಿಕೆ ಮೇಲೆ ಉಂಟು ಮಾಡಿ ಅವರನ್ನು ಗಂಡು ಹೆಣ್ಣನ್ನಾಗಿ ನಿರ್ಮಿಸಿದನೆಂಬುದಾಗಿ ಓದುತ್ತೇವೆ ಅಪ್ಪೋ ಆಣಿನೂ ಪೆಣ್ಣಿನೂ ಒರೇ ಸ್ವರೂಪಮಾನ ದೈವಂ ಕೊಡುತ್ತದೆ ಗಂಡು ಹೆಣ್ಣಿಗೆ ದೇವರು ಒಂದೇ ಸ್ವರೂಪವನ್ನ ಆತನು ಕೊಟ್ಟಿದ್ದಾನೆ ಅಪ್ಪೋ ಆ ಕಾರ್ಯತಿ ತುಲ್ಯತೆಯುಂಟು ಆದ್ರೆ ಆ ವಿಷಯದಲ್ಲಿ ಸಮಾನತೆ ಉಂಟು ಅಂಜಾಮ ಅಧ್ಯಾಯತ್ತಿಂಡೆ ಆದ್ಯತೆ ರೆಂಡು ವಾಕ್ಯಂ ವಾಯಿಕ್ಕುಂಬೋಳ್ ಅವಡೆ ಎಳ್ದಿರಿಕನದು ದೈವತ್ತಿಂಡೆ ಸಾದೃಶ್ಯತ್ತಿ ಅವನೆ ಉണ്ടാಕಿ ಆಣು ಪೆಣ್ಣುಮಾಯಿ ಅವರೆ ಸೃಷ್ಟಿಸು ಎನ್ನಾನ ಆದಿಕಾಂಡ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿಯೂ ಕೂಡ ನಾವು ಓದಿಕೊಳ್ಳುವಾಗ ದೇವರ ಸೃಷ್ಟಿ ಕಾರ್ಯದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನೆಂಬುದಾಗಿ ಓದುತ್ತೇವೆ ಅಪ್ಪೋ ಉಲ್ಪತ್ತಿ 1:27 ವಾಯಿಸದು ಒರೇ ಸ್ವರೂಪಮಾನ ರೆಂಡು ಪೇರ್ಕು ಕೊಡುತ್ತದೆ ಆದಿಕಾಂಡ 1:27ರಲ್ಲಿ ನಾವು ನೋಡುವಾಗ ಒಂದೇ ಹೋಲಿಕೆಯನ್ನ ಇಬ್ಬರಿಗೂ ದೇವರು ಕೊಟ್ಟಿದ್ದಾನೆ 5:1 ವಾಯಿಕ್ಕುമ്പോൾ ഒരേ സാദൃശ്യം തന്നെയാണ് അവർക്ക് രണ്ടുപേർക്കും കൊടുത്തിട്ടുള്ളത് 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿಯೂ ಕೂಡ ನಾವು ನೋಡುವಾಗ ಅಲ್ಲಿಯೂ ಕೂಡ ದೇವರು ಅವರಿಬ್ಬರಿಗೂ ಕೂಡ ಒಂದೇ ಹೋಲಿಕೆಯನ್ನ ಆತನು ಕೊಟ್ಟಿದ್ದಾನೆ ಆ ಸ್ವರೂಪವും സാദൃശ്യവും എന്താണെന്ന് 1ನೇ ಅಧ್ಯಾಯം പഠിച്ചപ്പോൾ ഞാൻ നിങ്ങളെ പറഞ്ഞു തന്നിരുന്നു ಆ ಸ್ವರೂಪ ಮತ್ತು ಹೋಲಿಕೆ ಏನು ಎಂಬುದಾಗಿ 1ನೇ ಅಧ್ಯಾಯವು ಕಲಿಯುವಾಗಲೇ ನಾನು ಆ ವಿಷಯಗಳನ್ನ ಆ ಸಂಗತಿಗಳನ್ನ ನಿಮಗೆ ತಿಳಿಸಿದ್ದೇನೆ ಆ ಸ್ವರೂಪವും ಸಾದೃಶ್ಯವും ಅದು ಕ್ರಮೇಣ ಲಭಿಕ್ಕುವ ಒಂದು ಕಾರ್ಯಮಾನ
ಆ ಸ್ವರೂಪ ಮತ್ತು ಓಲಿಕೆಯು ಕ್ರಮೇಣವಾಗಿ ಅದು ನಮಗೆ ಸಿಕ್ಕುವಂತದಾಗಿದೆ ಇವಡೆ ತನ್ನ 5ನೇ ಅಧ್ಯಾಯದಲ್ಲಿ ನಾವು ವಾಯಿಕನದು ಆದಾಮ್ ತന്‍റെ ಸ್ವರೂಪತಿ ತന്‍റെ ಸಾದೃಶ್ಯ ಪ್ರಕಾರಂ ഒരു ഒരു മകനെ അവന് ജനിച്ചു എന്നാണ് മൂന്നാം വാക്യം അഞ്ചിന്റെ മൂന്ന് ഐദിന അധ്യായത മൂരനേ വാക്യത്തിൽ കൂടെ നാം ഓദിക്കൊള്ളുവാക ആദാമനു 130 വർഷവതാണ് ആദാഗ രൂപത്തിൽ തന്ന ഓലിക്കകെ ശരിയായ മകനനു പടതു എന്നതായി ഓതുത്തേവെ അപ്പോ ആദാമിന്റെ സാദൃശ്യത്തിലും സ്വരൂപത്തിലും അവനൊരു മകൻ മകനെ ജനിപ്പിച്ചു എന്ന് പറയുമ്പോൾ ആ ജനിച്ചു വീണ കുഞ്ഞിന് ആദാമിന്റെ സാദൃശ്യവും സ്വരൂപവും പൂർണമായി കൈവരിച്ചിട്ടില്ല അല്ലേ ആദാമന സ്വരൂപത്തിൽ ഓലിക്കിയ മേലെ ഒന്ന് മകനു പടതനു അഥവാ ഒന്ന് മകനു ഉണ്ടാതനു എന്നതായി ഹേളുവാക ആ പൂർണവാദ ആ മകനിഗെ സ്വരൂപ ഓലിക്കെ ആത്തനു പടതുകൊണ്ടില്ല ആദാം ഞാനത് വളരെ വിശദമായി പറഞ്ഞിട്ടുണ്ട് ആ കുഞ്ഞിന് ഇപ്പോൾ ആദാമിനെ പോലെ താടിയോ തലമുടിയോ മീശയോ ഇല്ല ആദരെ ആദാമിനെ ഹിദ്ദ ഹാഗെ ആ മകനിഗെ ആ ഗഡ്ഡവാകലി മീശയാകലി തലേ കൂതലാകലി ആത്തനിഗെ ഇല്ല ആ ആദാമിനെ പോലെ ആ കുഞ്ഞിന് പല്ലുകൾ വന്നിട്ടില്ല ആദാമിനെ ഇരുവ ഹാഗെ ഹല്ലുകൾ കൂട ആ മകനിഗെ ഇല്ല ആദാമിനെ പോലെ സംസാരിക്കാൻ ആ കുഞ്ഞിന് കഴിയില്ല ആദാമിനെ ഹാഗെ മാതനാടുന്നതുക്കൂ കൂട ആ മകുവിക്ക് സാധ്യമില്ല ആദാമിനെ പോലെ ചിരിക്കാനോ നടക്കാനോ അല്ലെങ്കിൽ ആദാം ചെയ്യുന്നത് പോലുള്ള ജോലി ചെയ്യാനോ ഒന്നും ആ കുഞ്ഞിന് കഴിയില്ല ആദാമിന രീതിയിൽ നഗുതക്കാകലി നടയുതക്കാകലി കെലസം മാടുതക്കാകലി ഏനു കൂട ആ മകനെ മാടുതക്ക് സാധ്യമില്ല പ്രായപൂർത്തിയായ ഒരു മനുഷ്യനാണ് ആദാം ആ നിലയിൽ ഒരു കാര്യവും ആ കുഞ്ഞിന് ഇപ്പോൾ കഴിയുകയില്ല പ്രായ തുമ്പിതന്റെ ഒപ്പം മനുഷ്യനാകിത്താനെ ആദാമനു ഈ ആദാമന രീതിയിൽ ഈ മകനിഗെ യാവതേ രീതിയത്തെ ക്രിയകളോ കാര്യങ്ങളും മാടുതക്കെ സാധ്യമില്ല എന്നിട്ടും അവിടെ എഴുതിയിരിക്കുന്നത് ആദാം തന്റെ സ്വരൂപത്തിൽ തന്റെ സാദൃശ്യ പ്രകാരം ഒരു മനുഷ്യനെ ഒരു മകനെ ജനിപ്പിച്ചു എന്നാണ് ആദരു കൂടെ അല്ലെ ഏളൽപ്പെട്ടിരുവന്തോ ആദാമനു തന്റെ സ്വരൂപത്തിൽ തന്റെ ഓരിക്കയ്ക്ക് ശരിയായ മകനനു ഹുട്ടിച്ചതനു എന്നതായി അല്ലെ നാം നോടുത്തേവേ ഇതേപോലെയാണ് ദൈവം മനുഷ്യനെ സൃഷ്ടിച്ച് ഏദൻ തോട്ടത്തിലാക്കിയപ്പോൾ നമ്മൾ മനസ്സിലാക്കുന്നത് ആ ദൈവത്തിന്റെ സ്വരൂപവും സാദൃശ്യവും ഏദൻ തോട്ടത്തിലെ വിശിഷ്ട ഫലങ്ങൾ ഭക്ഷിച്ച് വളരുമ്പോൾ അവർക്ക് ലഭിക്കുമായിരുന്നു അതെ ഇതേ പ്രകാരമായി ദേവര സ്വരൂപത്തിൽ മനുഷ്യനെ ഉണ്ടുമാടി ആ ഏദൻ തോട്ടത്തിൽ ആത്തനു ഇരിസിരുവാക അല്ലിരുവന്തഹ ആ മരദ അണ്ണുകളെന്ന തിന്നു ക്രമേണവായി ആ ഒന്ന് സ്വരൂപ ഓലിക്കയെന്നു അവരികെ പടയബോധിത്തു ഓക്കെ അപ്പോ ഇവിടെ നമ്മള് ഈ സ്ത്രീക്കും പുരുഷനും തുല്യത ഉണ്ട് എന്നാണ് ഇപ്പോൾ ഈ രണ്ട് വചനങ്ങളിൽ നിന്ന് മനസ്സിലാക്കിയത് ഈ എരട് വാക്യങ്ങള് മൂലകമായി നാം തിളിതുകൊണ്ടു കലിത്തുകൊണ്ടു ഗണ്ടു ഹെണ്ണിഗെ സമാനത്തെ ഇതേ എന്നതന്നെ നാം കലിത്തുകൊണ്ടിദ്ദേവെ ഒരേ സ്വരൂപം ഒരേ സാദൃശ്യമാണ് അവർക്ക് രണ്ടുപേർക്കും ഒന്നേ സ്വരൂപ ഒന്നേ ഹോലിക്ക് അവരിബരിക്ക് കൂടെ ഇരുവന്തോ അവർക്ക് രണ്ടു പേർക്കും കൂടിയാണ് ദൈവം ഒരു പേരിട്ടത് അവരിബരിഗോസ്കരവാകിയ ദേവർ ഒന്ന് ഹെസറിനിട്ടിട്ടാനേ ആ നമ്മളത് വായിക്കുന്നുണ്ട് ആ 5ാം അധ്യായം 2ാം വാക്യത്തിൽ ദൈവം അവരെ ആണും പെണ്ണുമായി സൃഷ്ടിച്ചു അവർക്ക് ആദാം എന്ന് പേരിട്ടു അല്ലെ നാം നോടുത്തേവെ 2ാം വാക്യത്തിൽ 5ാം അധ്യായത്തിലെ 2ാം വാക്യത്തിൽ അവരൊന്ന് ഗണ്ടു എണ്ണാകി ഉണ്ടുമാടിതനു ഇതല്ലാതെ അതേ ദിവസത്തിൽ അവരൊന്ന് ആശീർവദിച്ച് അവനിക്ക് മനുഷ്യ എന്തോ ഹെസറിട്ടനോ ഓക്കെ ആ മനുഷ്യ എന്നാണ് അവിടെ കൊടുത്തിരിക്കുന്നത് അതെ അതെ മനുഷ്യൻ എന്നുള്ള വാക്കിന്റെ അർത്ഥമാണ് ആദാം അപ്പോ അവർക്ക് ആദാം രണ്ടു പേർക്കും കൂടിയാണ് ഒരു പേരിട്ടിരിക്കുന്നത് അല്ലെ ഇബരിഗോസ്കരവാകി ഒന്നേ ഹെസറു ഏളൽപ്പെട്ടിതേ 2ാം വാക്യത്തെ കൊനെ ഭാഗത്തിൽ മനുഷ്യ എന്ത് ഏളുവന്തു ആദാം എന്ന അർത്ഥവന്ന് സൂചിസുവന്തതായിതെ ഓക്കെ അപ്പോ ആ പേരിന്റെ കാര്യത്തിലും അവർ തുല്യരാണ് ആ ഹെസറിന വിഷയത്തിൽ കൂടെ അവർ സമാനരാകിത്താരെ പിന്നീട് നമ്മൾ വായിക്കുന്നത് 1ാം അധ്യായം 27ാം വചനത്തിലും 5ാം അധ്യായം 2ാം വചനത്തിലും നമ്മളിപ്പോ വായിച്ചതാണ് അവരെ ആണും പെണ്ണുമായി സൃഷ്ടിച്ചു
ಮತ್ತು ನಾವು ಒಂದನೇ ಅಧ್ಯಾಯದ ಇಪ್ಪತ್ತ ಏಳನೇ ವಾಕ್ಯದಲ್ಲಿಯೂ ಐದನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿಯೂ ನಾವು ಓದಿಕೊಂಡ ಪ್ರಕಾರ ಅವರನ್ನು ಗಂಡು ಹೆಣ್ಣನ್ನಾಗಿ ನಿರ್ಮಿಸಿತು ಎಂಬುದಾಗಿ ಅಲ್ಲಿ ಓದಿಕೊಂಡಿದ್ದೇವೆ ಎಂದು ಅವರು ಒಂದು ಯೂನಿಟ್ ಆಗಿ അവരോ രണ്ടു പേരും ചേർന്ന് നമ്മൾ വായിക്കുന്നത് രണ്ടിന്റെ ഇരുപത്തിനാലിൽ നിങ്ങൾ ഏക ദേഹമായി തീരും അതേ രീതിയിൽ നാവ് എരടനേ അധ്യായത ഇപ്പത്തിനാലക്കനേ വാക്യത്തിൽ നാം ഓതുവന്തു അവരിബ്ബരും ഒന്നേ ശരീരമായിത്താരെ എന്നതായി ഓതുത്തേവേ ആ അപ്പൊ അവരെ തമ്മിൽ വേർപിരിക്കാൻ കഴിയില്ല വേർപിരിക്കരുത് എന്നെല്ലാം ദൈവവചനം പിന്നീട് നമ്മളെ പഠിപ്പിക്കുന്നുണ്ട് ಮತ್ತೆ ಅವರಿಬ್ಬರಲ್ಲೂ ಕೂಡ ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ ಅವರನ್ನ ಬೇರ್ಪಡಿಸಬಾರದು ಎಂಬುದಾಗಿ ಮುಂದೆ ನಾವು ವಾಕ್ಯಗಳಲ್ಲಿ ಓದುವರಾಗಿದ್ದೇವೆ ಅಪ್ಪೋ ಅವರೇ ಒಂದು ಏಕಂ ಅಲ್ಲಿ ಒಂದು ಯೂನಿಟ್ ಆಯ್ತಾನ ಆಣಿನೇಯಂ ಪೆಣ್ಣಿನೇಯಂ ದೈವಂ ಕಂಡಿರಿಕ್ಕುನದು ಅಲ್ಲಿ ದೇವರು ದೃಷ್ಟಿಯಲ್ಲಿ ದೇವರು ಕಂಡುಕೊಂಡು ಇರುವಂತದ್ದು ಒಂದೇ ಆಗಿ ಅಂದರೆ ಎರಡು ಗುಂಪಾಗಿ ಅಲ್ಲ ಒಬ್ಬನೇ ಆಗಿ ಒಂದೇ ಆಗಿ ದೇವರು ಅವರನ್ನ ಕಂಡಿದ್ದಾರೆ നിങ്ങൾ മേലാൽ രണ്ടല്ല ഒന്നത്രേ എന്ന് കർത്താവ് പറഞ്ഞിട്ടുണ്ടല്ലോ കർത്തനു എഴുതാനെ ഇന്ന് മുന്തേ നീ ഇബ്ബരല്ല ഒന്നേ എന്നതായി നമ്മ കർത്തനു കൂടെ എഴുതാനെ ഓക്കെ ഇനി മൂന്നാമത് നാലാമത് നമ്മൾ കാണുന്നത് ഒരേ അധികാരമാണ് ദൈവം ആദാമിനും ഹവ്വയ്ക്കും കൊടുത്തത് ഇന്ന് നാവ് നോടുവന്തു ആദാമ ഹവ്വരികെ ദേവരു ഒന്നേ അധികാരവന്ന കൊട്ടിദ്ദാനെ ഉൽപ്പത്തി ഒന്നിന്റെ ഇരുപത്തി എട്ടിൽ നമ്മൾ അത് വായിക്കുന്നുണ്ട് ആദ്യകാണ്ട ഒന്ന് ഇപ്പത്തെട്ടി നാവതെന്ന് ഓതുത്തേവേ നിങ്ങൾ സകലത്തെയും അടക്കി വാഴുവിൻ നാവല്ലി നോടുത്തേവേ ഭൂമിയിൽ തുമ്പിക്കൊണ്ട് അതെന്നെ വശമാടിക്കൊള്ളരി ആ അപ്പോ അത് രണ്ടുപേരോട് അതായത് ആദാമിനെ ആണും പെണ്ണുമായി സൃഷ്ടിച്ചു ആ സമയത്താണ് ദൈവം അത് പറയുന്നത് ಆದಾಮನನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿಯೇ ದೇವರು ಈ ಸಂಗತಿಯನ್ನು ಹೇಳುವವನಾಗಿದ್ದಾನೆ ಅಪ್ಪೋ ರೆಂಡು ಪೇರ್ಕೂ ಒರೇ ಸಾದೃಶ್ಯಂ ಒರೇ ಸ್ವರೂಪಂ ಇಬ್ಬರಿಗೂ ಒಂದೇ ಸ್ವರೂಪ ಒಂದೇ ಹೋಲಿಕೆ ಒರೇ ಪೇರು ಒಂದೇ ಹೆಸರು ರೆಂಡು ಪೇರೂ ಒಂದು ಯೂನಿಟ್ ಅವರು ರೆಂಡು ಸೇರ್ನಾಲ್ ಒಂದು ದೇಹ ಅವರಿಬ್ಬರು ಸೇರಿದರೆ ಒಂದೇ ದೇಹ ಅವರ್ಕ ಒರೇ ಅಧಿಕಾರ ಅವರಿಗೆ ಒಂದೇ ಅಧಿಕಾರ അവർക്ക് ഇനി ഒരേ അനുഗ്രഹമാണ് ദൈവം കൊടുത്തത് അടുത്തത് അവരിക ഇന്നും ഒന്നേ ആശീർവാദവന്ന ദൈവം കൊട്ടിദ്ദാനെ ഒന്നാം അധ്യായം ഇരുപത്തിയെട്ടാം വാക്യത്തിൽ നമ്മൾ വായിക്കുന്നത് ദൈവം അവരെ അനുഗ്രഹിച്ചു നിങ്ങൾ സന്താനപുഷ്ടിയുള്ളവരായി പെരുകി ഭൂമിയിൽ നിറഞ്ഞ് ഭൂമിയിലുള്ള സമുദ്രത്തിലുള്ള മത്സ്യങ്ങളിന്മേലും ആകാശത്തിലെ പറവകളിന്മേലും സകല ഭൂചര ജന്തുവിന്മേലും നിങ്ങൾ അടക്കി വാഴുവിൻ അത് രണ്ടു പേരോടും കൂടിയാണ് പറയുന്നത് അല്ലി നാവ് നോടുവാക ആദികാണ്ട ഒന്നേ അധ്യായത ഇപ്പത്തെട്ടനേ വാക്യത്തിൽ നാവ് നോടുവാക നീവു ബഹുസന്താനമുള്ളവരായി എച്ചിരി ഭൂമിയിൽ തുമ്പിക്കൊണ്ട് അതെന്നെ വശമാടിക്കൊള്ളരി സമുദ്രദ മീനുകള മേലെയു ആകാശദ പക്ഷികള മേലെയു ഭൂമിയിൽ ചലിസുവ എല്ലാ ജീവികള മേലെയു ദൊരത്തന മാടിരി അന്തനു ഇത് ഇബ്ബരിഗൂ കൂട ദേവരു ഹേളിദಂತ സംഗതിയാಗಿದೆ അപ്പോ ഈ കാര്യങ്ങളിലെല്ലാം അവർ തുല്യരാണ് ഈ വിഷയങ്ങളിലെല്ലാം അവർ സമാനരാകിദ്ദാരെ എന്നാൽ നമ്മളിവിടെ മനസ്സിലാക്കേണ്ട മറ്റൊരു കാര്യം ഉത്തരവാദിത്തങ്ങളിൽ സ്ഥാനങ്ങളിൽ ദൈവം വ്യത്യാസം വെച്ചിട്ടുണ്ട് ആദരെ നാവ് ഇല്ലി തിളുതുകൊള്ളബേക്കാദന്ത വിഷയ ഇല്ലി ജവാബ്ദാരികയല്ലി മത്തു കെലസ കാര്യങ്ങളല്ലി ദേവരു ഒന്ന് ബദലാവണയെന്ന ഇട്ടിദ്ദാനെ ആ അത് എന്താണെന്ന് നമുക്ക് ഒന്ന് നോക്കാം അത് ഏന് ബദലാവണ എന്നതായി നാവ് ഒമ്മേ നോടിക്കൊള്ളോണ സൃഷ്ടിയിൽ ദൈവം മുൻഗണന കൊടുത്തത് പുരുഷനാണ് സൃഷ്ടിയല്ലി ദേവരു മുൻഗണ സ്ഥാനവന്ന കൊട്ടന്തതു പുരുഷനികെ എന്ന് പറഞ്ഞാൽ പുരുഷനെയാണ് ദൈവം ആദ്യമായി നിർമ്മിച്ചത് അന്തരെ പുരുഷനെന്ന ദേവരു മുതലനതായി ഉണ്ടുമാടിതനോ സൃഷ്ടി മാടിതനോ ഒന്ന് തിമോത്തിയോസ് രണ്ടാം അധ്യായം പതിമൂന്നാം വാക്യം ഒന്ന് തിമോത്തി എരടനേ അധ്യായ പതിമൂരനേ വാക്യവന്ന നാം ഓതിക്കൊള്ളോണ ആദ്യം ആദാം നിർമ്മിക്കപ്പെട്ടു പിന്നെ ഹവ്വ അല്ലി നാം നോടുത്തേവേ മുതലനേ തിമോത്തി എരടനേ അധ്യായത
ಮೊದಲನೇ ತಿಮೊತಿ ಎರಡನೇ ಅಧ್ಯಾಯದ ಹದಿಮೂರನೇ ವಾಕ್ಯವನ್ನು ನಾವು ಈಗ ನೋಡುತ್ತೇವೆ. ಅಲ್ಲಿ ಎರಡನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ನಾವು ಮೊದಲು ನಿರ್ಮಿತವಾದವನು ಆದಾಮನು, പിന്നെ ഹവ, ആമേലെ അവളു. ഓക്കെ, അപ്പോ അവിടെ സൃഷ്ടിയിൽ മുൻഗണന കൊടുത്തത് പുരുഷനാണ്. അല്ലി സൃഷ്ടിയല്ലി മുൻ സ്ഥാന അന്തരെ മുതലനേതായി സ്ഥാനവന്ന കൊട്ടന്തുദ്ദു അത് ആദാമനിഗാഗിത്തു. നമ്മള് ഉൽപ്പത്തി പുസ്തകം 2:18 വായിക്കുന്നത്, മനുഷ്യൻ ഏകനായിരിക്കുന്നത് നന്നല്ല, ഞാൻ അവനൊരു തുണയെ ഉണ്ടാക്കി കൊടുക്കും. ನಾವು ಆದಿಕಾಂಡ 2:18 ವಾಕ್ಯದಲ್ಲಿ ನಾವು ಓದಿಕೊಳ್ಳುವಾಗ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೇದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ನಾನು ಉಂಟು ಮಾಡುವೆನು ಎಂಬುದಾಗಿ ನಾನು ಅಲ್ಲಿ ನಾವಲ್ಲಿ ಓದುವರಾಗಿದ್ದೇವೆ. ಆದಾಮಿನ ಸೃಷ್ಟಿಸಿ ಕಳೆದಿಟ್ಟುಂಡು ಹವಯೆ ಸೃಷ್ಟಿಕ್ಕಾನ್ ಹೋಗುವುದೇ ಉಳ್ಳು. ಆದಾಮನನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಅವಳನ್ನ ಸೃಷ್ಟಿ ಮಾಡುವುದಕ್ಕಾಗಿ ಹೋಗುತ್ತಿದ್ದಾನೆ. അപ്പോ പുരുഷനാണ് നേതാവ്, സ്ത്രീ അവന്റെ ഉത്തമയായ സഹായിയാണ്. ഇല്ലി പുരുഷനു യജമാനനാകിത്താനെ, ഈ സ്ത്രീ എമ്പതായി ഏഴുവാക ഈ യജമാനനിഗെ സഹകാരിയാകിരുവന്തവളാകിദ്ദാളെ. രണ്ടാമത്, അപ്പൊ സൃഷ്ടിയിൽ മുൻഗണന പുരുഷന് ദൈവം കൊടുത്തു. ಸೃಷ್ಟಿಯಲ್ಲಿ ಮುನ್ಸ್ಥಾನವನ್ನ ಅಥವಾ ಮುಂಗಡವಾದಂತ ಸ್ಥಾನವನ್ನ ದೇವರು ಪುರುಷನಿಗೆ ಕೊಟ್ಟನು. ರೆಂಡಾಮದು ದೈವಿಕ ಸತ್ಯಗಳ ದೈವಂ ಪುರುಷನೋಡಾನ ಕೈಮಾರುನದು. ಎರಡನೇದಾಗಿ ದೈವಿಕವಾದಂತಹ ಆಲೋಚನೆಯನ್ನ ದೇವರು ತಿಳಿಸುವಂತದ್ದು ಅದು ಪುರುಷನೊಂದಿಗೆ ದೇವರು ಮಾತನಾಡುವವನಾಗಿದ್ದಾನೆ, ಪುರುಷನಿಗೆ ತಿಳಿಸುವವನಾಗಿದ್ದಾನೆ. രണ്ടാം അധ്യായം 16-17 വാക്യങ്ങൾ ദൈവം ആദാമിനോടാണ് പറയുന്നത്. എരടനേ അധ്യായ 16-17 വാക്യത്തിൽ ദേവരു ആദാമനൊന്നിക്ക് മാത്തനാടുത്തിദാനെ. അന്ന് വായിച്ചോ, യഹോവയായ ദൈവം മനുഷ്യനോട് തോട്ടത്തിലെ സകല വൃക്ഷങ്ങളുടെയും. ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಿವೆ ಎಂದು ವಿಧಿಸಿದನು. ಇನಿ ನಮ್ಮ 3 ಆದ್ಯತೆ 3 ವಾಕ್ಯಗಳು ವಾಯಿಕ. ಇನ್ನು ನಾವು 3:1-3 ವಾಕ್ಯಗಳನ್ನು ಕೂಡ ನಾವು ಓದಿಕೊಳ್ಳೋಣ. ಯಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಒಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿಯೂ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. അപ്പോ ആദാമിനോടാണ് ദൈവം ഈ കാര്യം പറയുന്നത്. 2:16-17 നമ്മൾ അത് കണ്ടു. ഇല്ല നാവ് നോടുത്തവെ ആദാമനൊന്നിക്ക് ദേവരു ഈ കാര്യവന്ന ഏഴുവന്തതെന്ന 2:16-17 വാക്യത്തിൽ നാവ് തിളിതുകൊണ്ടിദ്ദേവെ. ആ സമയത്ത് ഹവ്വ ഇല്ല. ആ സമയത്തിൽ ഹവ്വളു ഇല്ല. പക്ഷേ ഈ പാമ്പ് വന്ന് സ്ത്രീയോട് സംസാരിക്കുമ്പോൾ ദൈവം ആദാമിനോട് പറഞ്ഞ അതേ കാര്യങ്ങളാണ് ഹവ്വ പാമ്പിനോട് സംസാരിക്കുന്നത്. ആദ്രെ ഇല്ലി നാവ് നോടുവാക ഇല്ലി ആ ഹാവ് ബന്ധു ഈ സർപ്പവ് ബന്ധു ആ സ്ത്രീയൊന്നിക്ക് മാത്തനാടുവാക ആദാമനു ഹേളിദന്തഹ അതേ മാത്തുകളെ ഈ സർപ്പദൊന്നിക്ക് ഈ സ്ത്രീയു ഹേളുവന്തദ്ദന്ന നാവ് നോടുത്തേവെ. ഈ സ്ത്രീക്ക് ഈ അറിവ് എവിടെ നിന്ന് ഉണ്ടായി? ಆದರೆ ಈ ಸ್ತ್ರೀಗೆ ಈ ಒಂದು ತಿಳುವಳಿಕೆ ಅದು ಎಲ್ಲಿಂದ ಬಂತು? ಅದು ನಮ್ಗೆ ವಾಸ್ತವಮಾಯಿ ಮನಸ್ಸಿಲಾಕನ್ ಕಳೆಯುವುದು ಆದಾಮಿನೋಡು ದೈವಂ ಪರಞ್ಞ ಕಾರ್ಯಗಳು ಆದಾಮ್ ಅವನ್ಡೆ ಭಾರ್ಯಕ್ಕೆ ಪಡಿಪಿಚ್ಚು ಕೊಡುತ್ತಿರುವುದು. ಅಂದರೆ ಇದು ನಮಗೆ ವಾಸ್ತವಿಕವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಆದಾಮನಿಗೆ ದೇವರು ಹೇಳಿದಂತ ಅದೇ ಕಾರ್ಯಗಳನ್ನ ದೇವರು ಆದಾಮನಿಗೆ ತಿಳಿಸಿದಂತ ಎಲ್ಲಾ ಸಂಗತಿಗಳನ್ನ ಆದಾಮನು ಅವಳಿಗೆ ತಿಳಿಸಿ ಕೊಡುತ್ತಿದ್ದನು.
അപ്പോ ദൈവം പുരുഷനോട് സംസാരിച്ചു, ആ പുരുഷൻ അവന്റെ ഭാര്യയോട് സംസാരിക്കുന്നു. ഇല്ല നാവ് നോടത്തെ ദേവരു പുരുഷനൊന്നിക്കെ മാത്തനാടുവാക ആ പുരുഷനു തന്ന ആ സ്ത്രീയൊന്നിക്കെ മാത്തനാടുതന്നെ നാവ് നോടത്തേവെ. നമ്മൾ കൊരിന്ത്യർക്ക് എഴുതിയ 1:14-35 ನಾವು ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 14:35 ವಾಕ್ಯದಲ್ಲಿ ಸ್ತ್ರೀಗಳು ವಲ್ಲದೂ ಪಡಿಕ್ಕಾ ಇಚ್ಛಿಕ್ಕುವೆಂಗಿ ವೀಟಿ ವೆಚ್ಚ ಭರ್ತಾಕನ್ಮರೋಡ್ ಚೋದಿಚ್ಚು ಪಡಿಕ್ಕಟ್ಟೆ ಎನ್ನಾನ ಪೌಲೋಸನ್ ಎಳೆದಿರಿಕ್ಕುವುದು. ಅಲ್ಲಿ ಪೌಲನು ಬರೆದಂತ ಕಾರ್ಯಗಳು ಸ್ತ್ರೀಗಳು ಏನಾದರೂ ವಿಷಯವು ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ ಎಂಬುದಾಗಿ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಅಪ್ಪೋ ದೈವಿಕ ಅರುಳಪ್ಪಾಡುಗಳು ಪುರುಷ ಪ್ರಾಪಿಕ್ಕುಗೆಯೂ ಅಲ್ಲಿ ಭರ್ತಾವ್ ಪ್ರಾಪಿಕ್ಕುಗೆಯೂ ಭರ್ತಾವಿಲ್ ನಿನ್ನ ಭಾರ್ಯಕ್ಕೆ ಅದು ಕೈಮಾರುಗೆಯೂ ಚೆಯ್ಯುನು. ಅದಾನ ನಮಗೆ ಇವಡೆ ಲಭಿಕ್ಕುನ್ನ ಸಂದೇಶ. ಇಲ್ಲಿ ನಮಗೆ ಸಿಕ್ಕುವಂತ ಸಂದೇಶ ಎಂಬುದಾಗಿ ನಾವು ನೋಡುವಾಗ ದೈವಿಕವಾದ ಆಲೋಚನೆಯನ್ನ ಪುರುಷನು ದೇವರಿಂದ ಪಡೆದುಕೊಂಡು ಆ ಆಲೋಚನೆಯನ್ನ ಸ್ತ್ರೀಗೆ ಹೇಳಿಕೊಡುವಂತ ಕಾರ್ಯವನ್ನ ಇದರಿಂದ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. 1 Timotheus 2:11 ನಮ್ಮ ಇದು ವಾಯಿಕುನುಂಡ್. ಸ್ತ್ರೀ ಮೌನಮಾಯಿರುನ್ನ ಪೂರ್ಣ ಅನುಸರಣತೋಡು ಕೂಡ ಪಡಿಕ್ಕಟ್ಟೆ ಉಪದೇಶಿಕ್ಕಾನ್ ಪುರುಷನ್ಡೆ ಮೇಲೆ ಅಧಿಕಾರಂ ನಡತಾನ್ ನಾನು ಅವಳೆ ಅನುಮತಿಕ್ಕುನ್ನಿಲ್ಲ. ಅಲ್ಲಿಯೂ ಕೂಡ 1 Timothy 2:11 ಕೂಡ ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನ ಕೇಳಬೇಕು, ಉಪದೇಶ ಮಾಡುವುದಕ್ಕಾಗಲಿ ಪುರುಷನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ ಎಂಬುದಾಗಿ ಕೂಡ ಅಲ್ಲಿ ನಾವು ಓದುತ್ತೇವೆ. ಓಕೆ, ಇನಿ ಸ್ತ್ರೀಯುಡೆ ಮತ್ತೊರು ಸ್ಥಾನ ಎಂದು ಪರಯುನ್ನದು ನಾನು ಅದನ್ನೊರು ಉದಾಹರಣೆ ಪರಯಾಂ. ನಮ್ಮ ಒಂದು ಉದ್ಯೋಗಸ್ಥನೆ ಕಾಣೇಂಡ ಆವಶ್ಯಂ ವನ್ನು ಕಳೆಯಾಲ್ ನಮ್ಮ ಆ ಉದ್ಯೋಗಸ್ಥನೆ ನಮ್ಮ ವೀಟಿಲೇಕ್ಕೆ ವಿಳಿಚು ವರುತ್ತಗೆಯಲ್ಲ, ನಮ್ಮಳೇಕಾಳ್ ಉಯರ್ನ ಸ್ಥಾನತ್ತೆ ಇರಿಕ್ಕುನ್ನ ಅಯಾಳೆ ನಮ್ಮ ಅಂಗೋಟ್ ಪೋಯಿ ಕಾಣುಗೆಯಾಣ್ ಚೆಯ್ಯುಗ. ಒಂದು ನಮ್ಮಕ್ಕಿಂತಲೂ ಉತ್ತಮವಾದಂತ ಒಂದು ಉದ್ಯೋಗದಲ್ಲಿರುವಂತ ಒಬ್ಬ ವ್ಯಕ್ತಿಯನ್ನ ನಾವು ನೋಡೋದಕ್ಕೆ ಬಯಸಿದರೆ ನಾವು ಆ ವ್ಯಕ್ತಿಯನ್ನ ನಮ್ಮ ಮನೆಗೆ ನಾವು ಕರೆದುಕೊಳ್ಳುವುದಲ್ಲ, ಬದಲಾಗಿ ನಾವು ಆ ವ್ಯಕ್ತಿಯನ್ನ ನೋಡೋದಕ್ಕೋಸ್ಕರವಾಗಿ ಆತನ ಬಳಿಗೆ ನಾವು ಹೋಗುತ್ತೇವೆ ಎಂದು ಪರಂಜಾ. ಸ್ಥಾನತ್ತಿ ನಮ್ಮಳೇಕಾಳ್ ಉಯರ್ನ ಒಂದು ಆಳೆ ನಮ್ಮ ಅಡುತ್ತೇಕ್ಕೆ ವರುತ್ತಗೆಯಲ್ಲ, ನಾಂ ಅವರುಡೆ ಅಡುಕ್ಕ ಚೆನ್ನ ಕಾಣುಗೆಯಾ. ಅಂದರೆ ಸ್ಥಾನದಲ್ಲಿ ನಮ್ಮಕ್ಕಿಂತಲೂ ಕೂಡ ಹೆಚ್ಚಿನ ಸ್ಥಾನದಲ್ಲಿ ಇರುವಂತವರನ್ನ ಒಂದು ವೇಳೆ ನಾವು ನೋಡುವುದಕ್ಕೆ ಅಪೇಕ್ಷಿಸಿದರೆ ನಾವು ಅವರನ್ನ ನಮ್ಮ ಮನೆಗೆ ಕರೆಯುವಂತದ್ದಲ್ಲ, ಬದಲಾಗಿ ನಾವು ಅವರ ಬಳಿಗೆ ಹೋಗಿ ಅವರನ್ನ ನಾವು ಭೇಟಿಯಾಗುತ್ತೇವೆ ಅಥವಾ ಕಾಣುತ್ತೇವೆ. ಅಪ್ಪೋ ಉನ್ನತರಾಯ ಆಳುಗಳ ಅಡುಕಲೇಕ್ಕೆ ಅವರೇ ಆಶ್ರಯಿಕ್ಕುವವರು ಅಂಗೋಟ್ಟು ಚೆಲ್ಲುಗೆಯ. ಉನ್ನತವಾದ ಸ್ಥಾನದಲ್ಲಿರುವಂತವರನ್ನ ಆಶ್ರಯಿಸಿಕೊಳ್ಳುವಂತವರು ಅವರ ಬಳಿಗೆ ಹೋಗುವವರಾಗಿದ್ದಾರೆ. ಉಲ್ಪತ್ತಿ ಪುಸ್ತಕ 2:22 ವಾಕ್ಯತ್ತಿ ನಮ್ಮ ವಾಯಿಕ್ಕುನ್ನದು ಆ ದೈವಂ ಪುರುಷನಿ ನಿನ್ನ ಎಡುತ್ತ ವಾರಿಯಲ್ಲಿನೆ ಒಂದು ಸ್ತ್ರೀ ಆಕಿ ಅವಳೆ ಮನುಷ್ಯಂಡೆ ಅಡುಕ್ಕ ಕೊಂಡುವನ್ನು ಎನ್ನಾಣ. ನಾವು ಆದಿಕಾಂಡ 2:22 ವಾಕ್ಯದಲ್ಲಿ ನಾವು ಓದಿಕೊಳ್ಳುವಾಗ ಅಲ್ಲಿಯೂ ಕೂಡ ಆದರೆ ಅದರ ಸ್ಥಳವನ್ನ ಅಲ್ಲಿ ನಾವು ನೋಡುತ್ತೇವೆ. ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಿಂದ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನ ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದರು ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಎಂದು ಪರಂಜಾಲ್ ಸ್ತ್ರೀ ಪುರುಷಂಡೆ ಅಡುಕಲೇಕ್ಕೆ ಕೊಂಡು ವರಪಡುಗೆಯಾಣ್, ಪುರುಷ ಸ್ತ್ರೀಯುಡೆ ಅಡುಕಲೇಕ್ಕೆ ಚೆಲ್ಲುಗೆಯಲ್ಲ. ಅಂದರೆ ಅದರ ಅರ್ಥ ಸ್ತ್ರೀಯು ಪುರುಷನ ಬಳಿಗೆ ಬರುವಂತದಾಗಿದೆ, ಪುರುಷನು ಸ್ತ್ರೀಯ ಬಳಿಗೆ ಹೋಗುವಂತದ್ದಲ್ಲ. ಓಕೆ, ರೆಂಡಾಮದು ನಮ್ಮ ಆ ವಾಕ್ಯಂ ವಾಯಿಕ್ಕುಂಬೋ ತೊಟ್ಟಡುತ್ತ ವಾಕ್ಯತ್ತಿ 23 ವಾಕ್ಯತ್ತಿ ಕಾಣುನ್ನದು ಆದ್ಯಂ ಸಂಸಾರಿಕ್ಕುನ್ನದು
എന്ന് പറഞ്ഞാൽ വിവാഹത്തിന് മുൻകൈ എടുക്കുന്നത് ആദാമാണ്, പുരുഷനാണ്. മുതലനേതായി മാതനാടുവന്തു ಒಂದು ಮುನ್ಗಡವಾಗಿ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾತನಾಡುವಂತ ಕಾರ್ಯವನ್ನು ಕೂಡ ಮಾಡುವಂತದ್ದು ಅದು ಆದಾಮನಾಗಿದ್ದಾನೆ. ಓಕೆ, ಅಪ್ಪೋ ಅವಡೆ ನಾವು ಕಾಣುವುದು ಅವ ಪರಯಾನ ಇದು ಇಪ್ಪೋ ಎಂಡೆ ಅಸ್ಥಿಯಲ್ ನಿನ್ನുള്ള ಅಸ್ಥಿಯೂ ಎಂಡೆ ಮಾಂಸತ್ತಿಲ್ ನಿನ್ನുള്ള ಮಾಂಸವೂ ಆಗುನು ಎನ್ನಾಣ ಅಲ್ಲಿ ಹೇಳುವಂತದ್ದು ನಾವು ನೋಡುತ್ತೇವೆ. ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ ಎಂದು ಪರಂಜಾಲ್ ಎಂಡೆ ಅಸ್ಥಿ ಎಂಡೆ ಮಾಂಸಂ ಎಂದು ಆದಾಂ പറയുമ്പോൾ ಆ ಸ್ತ್ರೀ ಪೂರ್ಣമായി ಎಂಡೆ ಅವಕಾಶമാണ് ಅದാണ് ಆದಾಮಿന്റെ ವಾಕ್ಗಳಲ್ಲಿ ನಾವು ಕಾಣುವುದು. ಅಲ್ಲಿ ಆದಾಮನ ಮಾತುಗಳಲ್ಲಿ ಅರ್ಥೈಸಿಕೊಳ್ಳಬೇಕಾದಂತ ಕಾರ್ಯ ಅಲ್ಲಿ ಆದಾಮನು ಹೇಳುವಂತದ್ದು ನನ್ನ ಎಲುಬು ನನ್ನ ಮಾಂಸ ಎಂಬುದಾಗಿ ಹೇಳುವಾಗ ಆಕೆಯು ನನಗೆ ಆ ನನಗೆ ನನಗೋಸ್ಕರವಾಗಿ ಇರುವಂತವಳಾಗಿದ್ದಾಳೆ ಅಂದರೆ ಆಕೆ ಮೇಲೆ ಸಂಪೂರ್ಣವಾದ ಅಧಿಕಾರ ನನಗಿದೆ ಎಂಬುದಾಗಿ ಆತನು ಹೇಳುವುದರ ಅರ್ಥವಾಗಿದೆ. ಅಪ್ಪೋ ಪುರುಷನ ಒಂದು ಅಧಿಕಾರಂ ಅಲ್ಲಿ ನೇತೃತ್ವ ಪಾಡವಂ ದೈವಂ ಕೊಡುತ್ತಿಟ್ಟುಂಡ್. ಅಲ್ಲಿ ನಾವು ನೋಡುವಾಗ ಪುರುಷನಿಗೆ ಒಂದು ನೇತೃತ್ವ ಮತ್ತು ಒಂದು ಅಧಿಕಾರದ ಸ್ಥಾನವನ್ನ ದೇವರು ಕೊಟ್ಟಿದ್ದಾನೆ. ರೆಂಡಾಂ ಅಧ್ಯಾಯತ್ತಿಂಡೆ 19-20 ವಾಕ್ಯಗಳಲ್ಲಿ ಭೂಮಿಯಲೆ ಸಕಲ ಜೀವಜಾಲಗಳೆಯೂ ಆದಾಮಿಂಡೆ ಮುನ್ನಿಲೂಡೆ ಕೊಂಡು ವನ್ನು ಆದಾಂ ಅವಕ್ಕೆ ಇಟ್ಟದು ಅವಕ್ಕೆ ಪೇರಾಯಿ ಎಂದಾಣ ನಾವು ವಾಯಿಕನದು. ಆದಿಕಾಂಡ 2-19 ವಾಕ್ಯದಲ್ಲಿ ಕೂಡ ಅಲ್ಲಿ ದೇವರು ಉಂಟು ಮಾಡಿದಂತ ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನೇ ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಅದು ಪುರುಷನ್ಡೆ ಅಧಿಕಾರತೆಯನ್ನು ಕಾಣಿಕನದು, ಅದು ಪುರುಷನ ಅಧಿಕಾರವನ್ನ ಸೂಚಿಸುವಂತದಾಗಿದೆ. 3-20 ವಾಕ್ಯದಲ್ಲಿ അവിടെ ഹവ്വയ്ക്ക് ഹവ്വ എന്ന് പേരിട്ടത് ആദാമാണെന്ന് കാണാം. അല്ലെ 3-20 വാക്യത്തിൽ ആ മനുഷ്യനു തന്റെ എണ്ണത്തിക്ക് ഹവ്വ എന്ന് ഹെസരിട്ടു ആദാമന് എന്നതായി അല്ലെ നാം നോടുത്തേവേ. അപ്പോ ആ പുരുഷന് ആ സ്ത്രീയുടെ മേലുള്ള അധികാരമാണ് അത് കാണിക്കുന്നത്. അത് ആ സ്ത്രീയ മേലെ ആ പുരുഷനിക്ക് ഇരുവന്ത അധികാരവെന്ന് സൂചിസുവന്തതാഗിദെ. കേരളത്തിലെ ആളുകൾ ചിലപ്പോ ദേഷ്യപ്പെടുന്ന സമയത്ത് ഇങ്ങനെ പേര് വിളിക്കും. കേരളത്തിൽ ജനറു സിട്ടു ബറുവാഗ അവർ കെലവൊന്ന് ഹെസറന്ന കരീത്താരെ. അല്ലെങ്കിൽ പ്രായത്തിൽ കൂടുതലുള്ള ആളുകളെ ചിലർ പേര് വിളിക്കുമ്പോൾ അവർ തിരിച്ചു ചോദിക്കും, നീയാണോ എനിക്ക് പേരിട്ടത് എന്ന്. അതേ പ്രകാരമായി അവർക്കിന്തലൂ സുമാരു വയസ്സിലെ പ്രായസ്ഥരന്നു ಹೆಸರಿಡದು ಕರಿವಾಗ ಅವರು ಕೇಳುತ್ತಾರೆ, ನೀವ ನನಗೆ ಹೆಸರಿಟ್ಟಿದ್ದು ಎಂಬುದಾಗಿ. ಎಂದು ಪರಂಜಾ ಎಂಡೆ ಮೇಲ್ ನಿನಕ್ಕೆ ಅಧಿಕಾರಮುಂಡೋ ನೀಯಾಣೋ ಎನಿಕ್ ಪೇರಿಟ್ಟದು ಆ ಚೋದ್ಯತೆ ಅರ್ಥ ಅದಾನ. ಆ ಪ್ರಶ್ನೆಯ ಉತ್ತರ ಎಂಬುದಾಗಿ ಹೇಳುವಾಗ ನನಗೆ ಹೆಸರು ಇಟ್ಟಿರುವಂತದ್ದು ನೀನೆಯ, ನಿನಗೆ ನನ್ನ ಮೇಲೆ ಏನು ಅಧಿಕಾರ ಉಂಟು ಎಂಬುದಾಗಿ ಆ ಒಂದು ಪ್ರಶ್ನೆಯ ಉತ್ತರ ಆಗಿದೆ. ಇವಡೆ ಭೂಮಿಲೆ ಸಕಲ ಜೀವಜಾಲಗಳಿಗೂ ಆದಾಂ ಪೇರಿಟ್ಟು ಹವ್ವಕ್ಕೂ ಆ ಪೇರಿಟ್ಟದು ಆದಾಮಾನ. ಇಲ್ಲಿ ಸಕಲ ವಿಧವಾದ ಜೀವ ಜಂತುಗಳಿಗೆ ಆದಾಮನು ಹೆಸರಿಟ್ಟನು, ಅದೇ ಪ್ರಕಾರವಾಗಿ ಆದಾಮನೇ ಹವ್ವಳಿಗೂ ಕೂಡ ಹೆಸರಿಟ್ಟಿದ್ದನ್ನು ನಾವು ನೋಡುತ್ತೇವೆ. ಅದಿನ ಮುನ್ಪ 2:23 ವಚನತ್ತಿ ಆ ಸ್ತ್ರೀಯೇ ಉಂಡಾಕಿ ಆದಾಮಿಂಡೆ ಮುಂಪಿ ಕೊಂಡು ನಿರ್ತಿಯಪ್ಪೋಳ್ ತನ್ನೆ ആദാം പറയുന്നുണ്ട്, ഇവളെ നരനിൽ നിന്ന് എടുത്തതിനാൽ ഇവൾക്ക് നാരി എന്ന് പേരാകും. നാവ് അതേ അതരല്ലി നാവ് നോടുത്തേവെ 3-23 വാക്യത്തിൽ അല്ലിയൂ കൂട 2:23 നാവ് നോടുവന്തതു ആക്കെ നരനിന്ന് തകയൽപ്പെട്ടവളാകുന്നതിനാൽ നാരി എനിസിക്കൊള്ളുവോളും എന്നതായി അല്ലി നാവ് ഓതുത്തേവെ. ഓക്കെ, അതെല്ലാം പുരുഷന്റെ അധികാരത്തെ കാണിക്കുന്നു. ഇതെല്ലവും കൂടെ പുരുഷന അധികാരവന്ന സൂചിസുവന്തതാഗിദെ. അടുത്തത് നമ്മള് ഭാര്യ ഭർതൃ ബന്ധത്തിൽ പറയുന്ന 3 പ്രമാണങ്ങൾ നമ്മൾ കാണുന്നുണ്ട്.
ना मुंदे नोड़ा गंड एंडतिय आ कुटुंबद अथवा जीवितदल्ली प्रमाणगळन्नु कुरितागि अल्ली नावु नोडुत्तेवे രണ്ടിന്റെ ഇരുപത്തിനാല് ഇരുപത്തഞ്ച് വാക്യങ്ങളിലാണ് അത് കാണുന്നത് എരടരല്ലി ഇപ്പത്തിനാലു ഇപ്പത്തൈദു വാക്യത്തിൽ നാം അതെന്ന ഓതുത്തേവേ വിട്ടുപിരിയുക പറ്റിച്ചേരുക ഏക ദേഹമായി തീരുക അല്ലി നാം നോടുത്തേവെ അല്ലി വിട്ടു തന്ന എണ്ണത്തിയു സേരിക്കൊള്ളുവരു അവരിബ്ബരു ഒന്നേ ശരീരമാകുവരു അപ്പൊ മൂന്ന് കാര്യം ഒന്ന് വിട്ടുപിരിയുക ഒന്ന് വിട്ടുപിടുവന്തോ കേൾക്കുന്നില്ല കട്ടാവുന്നുണ്ട് രണ്ട് പറ്റിച്ചേരുക ഒന്ന് വിട്ടുപിരി ഹലോ ബ്രദർ കേൾക്കുന്നില്ല കട്ടാവ് ആ വാക്യത്തിൽ വായിച്ചില്ലേ വിട്ടുപിരിയുക പറ്റിച്ചേരുക ഏകദേഹമായി തീരുക ಅದೇ ವಾಕ್ಯದಲ್ಲಿ ನಾವು ಓದಿಕೊಂಡ ಹಾಗೆ ಬಿಟ್ಟು ಬಿಟ್ಟು ಬಿಡುವಂಥದ್ದು ಸೇರಿಕೊಳ್ಳುವಂಥದ್ದು ಒಂದೇ ಶರೀರವಾಗುವಂಥದ್ದು ಮೂರು ಅಂಶಗಳನ್ನು ಅಲ್ಲಿ ಓದಿದ್ದೇವೆ ಓಕೆ ಇದನ್ನುಳ್ಳ ಉತ್ತರವಾದಿತ್ವ ಪುರುಷನಾನ ದೇವನ್ ನಲ್ಗಿರಿಕನದು ಇದಕ್ಕಿರುವಂಥ ಜವಾಬ್ದಾರಿಕೆ ದೇವರು ಪುರುಷನಿಗೆ ಕೊಟ್ಟಿದ್ದಾನೆ ಈ ಬಿಟ್ಟು ಬಿರಿಯುವಾನೂ ಪಟ್ಟಿಚೇರಾನೂ ಏಕದೇಹಮಾಯಿ ತೀರಾನೂ സ്റ്റെപ്പ് എടുക്കേണ്ടത് പുരുഷനാണ് വിട്ടുപിടുതൊക്കെ സേരിക്കൊള്ളതൊക്കെ ഒന്നേ ശരീരമായി ഇരുവതക്കായി ദേവരു അധികാരവന്ന കൊട്ടിരുവന്തത് പുരുഷനിഗെ രണ്ടിന്റെ ഇരുപത്തിനാലിൽ നമ്മൾ വായിക്കുന്നത് പുരുഷൻ അപ്പനെയും അമ്മയെയും വിട്ട് ഭാര്യയോട് പറ്റിച്ചേരുമെന്നാണ് ಎರಡನೇ ಅಧ್ಯಾಯದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ನಾವು ಓದುವಂಥದ್ದು ಈ ಕಾರಣದಿಂದ ಪುರುಷನು ತನ್ನ ತಂದೆಯ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನೆಂಬುದಾಗಿ ಓದುತ್ತೇವೆ ಓಕೆ ನಮ್ಮ ಸದೃಶ್ಯ ವಾಕ್ಯಗಳು ಮುಪ್ಪತ್ತಾಂ ಅಧ್ಯಾಯ ಹದಿನೆಂಟು ಪತ್ತೊಂಬತ್ತು ವಾಕ್ಯಗಳನ್ನು ವಾಯಿಕ ನಾವು ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಾಕ್ಯಗಳನ್ನ ನಾವೊಮ್ಮೆ ಓದಿಕೊಳ್ಳೋಣ ಜ್ಞಾನೋಕ್ತಿ ಮುಪ್ಪತ್ತೆಂಟು ಪದಿನೆಂಟು ಹತ್ತೊಂಬತ್ತು ಮೂವತ್ತನೇ ಅಧ್ಯಾಯ ಅದರ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಎನಿಕ್ ಅರಿಞ್ಞುಕೂಡಾತ್ತದು ಎಂದು ಪರಣು ತೊಡಂಗುವ ಆ ಕಾರ್ಯಗಳು ನಾಲ್ಕು ಕಾರ್ಯಗಳು ನಾಲ್ಕು ವಿಷಯಗಳನ್ನು ನಾವಲ್ಲಿ ನೋಡುತ್ತೇವೆ ಮೂರು ವಿಷಯಗಳು ಮೂರು ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ ಹೌದು ನಾಲ್ಕನ್ನು ಗ್ರಹಿಸಲಾರೆನು ಯಾವುದು ಯಾವುದೆಂದರೆ ಆಕಾಶದಲ್ಲಿ ಹದ್ದಿನ ಹಾದಿ ಬಂಡೆಯ ಮೇಲೆ ಸರ್ಪದ ಸರಣಿ ಸಾಗರದ ನಡುವೆ ಅಡಗಿನ ಮಾರ್ಗ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇವೆ ಅಪ್ಪೋ ಸ್ತ್ರೀಯುಡೆ ಪುರುಷನೋಡು ಕೂಡೆಯುಳ್ಳ ಸ್ತ್ರೀಯುಡೆ ವಳಿಯೆ ಕುರಿಚು ಅದು ಗ್ರಹಿಕ್ಯಾನ್ ಪ್ರಯಾಸಮಾನ ಎನ್ನಾನ ಸಲೋಮನ್ ಪರಯುನದು ಇಲ್ಲಿ ಸಲೋಮನ್ ಹೇಳುವಂತದ್ದು ಸ್ತ್ರೀಯಲ್ಲಿ ಪುರುಷನ ಪದ್ಧತಿಯನ್ನ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಥವಾ ಗ್ರಹಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ ಅಲ್ಲಿ ಸಲೋಮನನ್ನು ಹೇಳುವಂತವನಾಗಿದ್ದಾನೆ ಅವಡೆ ಸಲೋಮನ ಲಾಗೂರಿಂದೆ ವಚನಗಳಾಣ ಅದು ಸಾರಿ ಅದು ಆಗೂರಿನ ವಾಕ್ಯಗಳಾಗಿದೆ ಸಲೋಮನನಲ್ಲ ಅವಡೆ ಅವಡೆ ಕನ್ಯಗೆಯೋಡು ಕೂಡ ಪುರುಷನ್ಡೆ ವಳಿ ಅದಾನ ಮಲಯಾಳದಲ್ಲಿ ಎಳೆದಿರಿಕನದು ಅಲ್ಲಿ ಮಲಯಾಳಂನಲ್ಲಿ ಕನ್ಯೆಯೊಂದಿಗೆ ಪುರುಷನ ಪದ್ಧತಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂದು ಪರಂಜಾಲ್ ಅದನ್ನ ಕುರಿಚು ನಮಗೆ ಗ್ರಹಿಕನ್ ಪ್ರಯಾಸಮಾನ ಅಂದ್ರೆ ಅದರ ವಿಷಯದಲ್ಲಿ ನಮಗೆ ಗ್ರಹಿಸಿಕೊಳ್ಳುವುದಕ್ಕೆ ಅಸಾಧ್ಯ ಎಂದು ಪರಂಜಾಲ್ ವ್ಯತ್ಯಸ್ತ ಕುಟುಂಬಗಳಲ್ಲಿ ಜನಿಚು ವಳರ್ನ ವ್ಯತ್ಯಸ್ತ ಸಂಸ್ಕಾರತಿ ವಳರ್ನ ವ್ಯತ್ಯಸ್ತ ಆಶಯಗಳು ಆಗ್ರಹಗಳು ಉಳ್ಳ ಒಂದು ಪೆಣ್ಕುಟ್ಟಿ ಮತ್ತೊಂದು ಪುರುಷನುಮಾಯಿ ಒಂದಿಚ್ಚು ಜೀವಿಕ್ಕುಗ ಅಂದರೆ ವ್ಯತ್ಯಸ್ತವಾದಂತಹ ಸಂಸ್ಕೃತಿ ವ್ಯತ್ಯಸ್ತವಾದಂತಹ ಭಾಷೆ ವ್ಯತ್ಯಸ್ತವಾದಂತಹ ಕುಟುಂಬ ವ್ಯತ್ಯಸ್ತವಾದಂತಹ ಸಂಪ್ರದಾಯದಲ್ಲಿ ಬೆಳೆದಂತಹ ಒಂದು ಸ್ತ್ರೀ ಒಂದು ಪುರುಷನೊಂದಿಗೆ ಒಂದಾಗುವಂಥದ್ದು ಅದು ವಿವಾಹ ಮಾಡ ಅದು ವಿವಾಹವಾಗಿದೆ ಓಕೆ ನಮ್ಮಳೊಕ್ಕೆ ಅದು ಚಿಂತಿಚಾಲ್ ಅದು ವಳರೆ ಅದ್ಭುತ ನಿರಂಜ ಒಂದು ಕಾರ್ಯಮಾನ ಮನಸ್ಸಿಲಾಕ
ಆದರೆ ನಾವೆಲ್ಲ ಅದರ ವಿಷಯದಲ್ಲಿ ಚಿಂತೆ ಮಾಡುವುದಾದರೆ ಅದೊಂದು ಆಶ್ಚರ್ಯಕರ ಒಂದು ಅದ್ಭುತವಾದ ಸಂಗತಿ ಎಂಬುದಾಗಿ ನಮಗೆ ತಿಳಿದು ಬರುವಂತದ್ದಾಗಿದೆ. ವೈರುಧ್ಯ ಸ್ವಭಾವಗಳಾನ ಭಾರ್ಯಕ್ಕೂ ಭರ್ತಾವಿನೂ ಅಲ್ಲಿ ತದ್ವಿರುದ್ಧವಾದಂತಹ ಸ್ವಭಾವಗಳು ಗಂಡ ಹೆಂಡತಿಗೆ ಇರುವಂತದ್ದಾಗಿದೆ. ಪಕ್ಷೇ ಅವರೊಂದಿಚ್ಚ ಜೀವಿಕನು ಆದರೆ ಆ ರೀತಿ ವ್ಯತ್ಯಸ್ತವಾದ ಸ್ವಭಾವಗಳಿದ್ದರೂ ಕೂಡ ಅವರು ಇಬ್ಬರು ಒಂದಾಗಿ ಅವರು ಜೀವಿಸುತ್ತಾ ಇದ್ದಾರೆ. ಯಾವುದೊರು ಮುನ್ಪರಿಚಯವೂ ಅವರ ತಮ್ಮಿಲ್ಲ. ಪೆಟ್ಟನ್ನ ಒಂದು ವಿವಾಹತ್ತಿಲೂಡೆ ಅವರೊಂದಾವುಗೂ ಒಂದು ಕುಟುಂಬಮಾಯಿ ವಳರೆ ಸಂತೋಷತೋಡೆ ಮುನ್ನೋಟ್ಟು ಹೋಗುವ ಚೆಯ್ಯುನ್ನು. ಯಾವುದೇ ಪರಿಚಯ ಇಲ್ಲದಂತವರು ಅವರು ಒಟ್ಟಾಗಿ ಒಂದೇ ಕುಟುಂಬದ ಅಂಗಗಳಾಗಿ ಅವರು ಸಂಸಾರ ಮಾಡುತ್ತಾ ಜೀವನ ಮಾಡುತ್ತಾರೆ. ಅದಾನ ಆಗೂರ್ ಅದ್ಭುತತೋಡೆ ಪರಯುನ್ನದು ಎನಿಕ್ಕೆ ಅದನೆ ಕುರಿಚು ಅರಿಯಾನ್ ಸಾಧಿಕಿಲ್ಲ. ಅದನ್ನೇ ಆಗೂರನ್ನು ಹೇಳುವಂಥದ್ದು ಅದನ್ನು ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಎಣಿಸುತ್ತೇನೆ. ಅದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ಓಕೆ, ಇವಡೆ ಪುರುಷನಾನ ಈ ಕಾರ್ಯತಿ ವಿವಾಹ ಕಾರ್ಯತಿ ಮುನ್ಗೈ ಎಡುಕೊಂಡದು. ಇಲ್ಲಿ ಪುರುಷನೇ ಈ ಒಂದು ವಿವಾಹದ ವಿಷಯದಲ್ಲಿ ಮುನ್ಗಡನೆಯಾಗಿರುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವವನಾಗಿದ್ದಾನೆ. ನಮ್ಮ ನಾಟ್ ನಡಪ ಅನುಸರಿಸ ಪಿತಾವ್ ಮುನ್ಕೈ ಎಡುತ್ತ ಮಗಳೊಡೆ ಬಿಟ್ಟು ಪಿರಿಯ ನಡಕು ಅಲ್ಲಿ ವಿವಾಹ ನಡತು. ನಾವು ಈ ಊರಿನ ಸಂಪ್ರದಾಯದ ಪ್ರಕಾರವಾಗಿ ತಂದೆಂದರು ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ತನ್ನ ಮಗಳ ವಿವಾಹದ ಕಾರ್ಯವನ್ನ ನಡೆಸಿಕೊಡುವಂತ ಕಾರ್ಯವನ್ನ ನಾವು ನೋಡುತ್ತೇವೆ. ಎನ್ನಾಲ್ ಭರ್ತಾವ್ ಮುನ್ಕೈ ಎಡುತ್ತ ಅವಳೆ ಮಾತಾ ಪಿತಾಕ್ಕಳಿಲ್ ನಿನ್ನ ಬೇರ್ಪಡುತ್ತಿ ಕೊಂಡು ಹೋಗುವುದು. ಆದ್ರೆ ಗಂಡನು ಅವನು ಮುಂಚೆ ಅವನು ಸಿದ್ಧನಾಗಿ ಅಥವಾ ಮುಂದೆ ಒಂದು ಮುಂಜಾಗೃತನಾಗಿ ಒಂದು ಅವನೇನು ಮಾಡ್ತಾನೆ, ತಂದೆ ತಾಯಿಯಿಂದನು ಈ ಒಂದು ಸ್ತ್ರೀಯನ್ನ ವಿವಾಹವಾಗಿ ಅವರು ಆಕೆಯನ್ನ ಕರೆದುಕೊಂಡು ಹೋಗುವಂತದ್ದನ್ನ ನಾವು ನೋಡುತ್ತೇವೆ. ಮಾತಾಪಿತಾಕ ಅಡುತ್ತನ್ನ ಅವಳ ಕೊಂಡು ಹೋಗಿ ಅವನ್ ಬೇರೊ ಕುಟುಂಬ ಸ್ಥಾಪಿಕನು. ತಂದೆ ತಾಯಿಂದರಿಂದ ಆಕೆಯನ್ನ ಕರೆದುಕೊಂಡು ಹೋಗಿ ಬೇರೊಂದು ಕುಟುಂಬದಲ್ಲಿ ಆತನು ಸಂಸಾರವನ್ನ ಮಾಡುವವನಾಗಿದ್ದಾನೆ. ನಮ್ಮ ವಾಯಿಕದು ನಾವು ಓದುವಂತದ್ದು ಭರ್ತಾವ್ ಭಾರ್ಯೆಯೋಡು ಪತ್ತಿಚೇರುಮೆನ್ನ. ನಾವು ಓದುವಂಥದ್ದು ಗಂಡನು ಹೆಂಡತಿಯೊಂದಿಗೆ ಸೇರಿ ಅವರು ಒಂದಾದರು ಎಂಬುದಾಗಿ ಓದುತ್ತೇವೆ. ಅಲ್ಲದೆ ಭಾರ್ಯ ಭರ್ತಾವಿನೋಡು ಪತ್ತಿಚೇರುಮೆನ್ನಲ್ಲ. ಅಲ್ಲದೆ ಹೆಂಡತಿಯು ಗಂಡನೊಂದಿಗೆ ಸೇರಿಕೊಂಡಳು ಎಂಬುದಾಗಿ ಅಲ್ಲ. ಅದಿ ಮುನ್ಕೈ ಮುನ್ಸ್ಥಾನಮುಳ್ಳದು ಪುರುಷನಾನ ಅದಾನ ಅವಡೆ ವ್ಯಕ್ತವಾಗುವುದು. ಅಲ್ಲಿ ವ್ಯಕ್ತವಾಗಿ ನಮಗೆ ತಿಳಿಯುವಂಥದ್ದು ಅದಕ್ಕೆ ಮುನ್ಸ್ಥಾನ ಇರುವಂಥದ್ದು ಪುರುಷನಿಗೆ. ನಮ್ಮ ಎಫ್ ಎಸ್ ಲೇಖನಂ ಅಂಜಾಂ ಅಧ್ಯಾಯಂ ಇರುವತ್ತಿಮೂನ್ನಾಂ ವಾಕ್ಯತ್ತಿ ಪುರುಷನಾನ ತಲ ಎಂದ ವಾಯಿಕೊಂಡು. ನಾವು ಎಫ್ ಎಸ್ ಸರಿ ಬರೆದ ಪತ್ರಿಕೆ ಐದನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಪುರುಷನು ತಲೆಯಾಗಿದ್ದಾನೆ ಎಂಬುದಾಗಿ ಓದುತ್ತೇವೆ. ಕ್ರಿಸ್ತು ಸಭಕ್ಕೆ ತಲೆಯಾಗುನ್ನದು ಪೋಲೆ ಭಾರ್ಯಕ್ಕೆ ಭರ್ತಾವ್ ತಲೆಯಾನ. ನಾವು ಐದನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ನಮ್ಮಡೆಯಕ್ಕೆ ಹೃದಯ ಎವಡೆ ಇರಿಕೆನ್ನರಿಯೋ. ನಮ್ಮೆಲ್ಲ ಹೃದಯ ಎಲ್ಲಿ ಇದೆ ಎಂಬುದಾಗಿ ಗೊತ್ತಿದೆಯಾ? ನಾ ಬೇರೆಯವರೋಡು ಚೋದಿಸಿಟ್ಟುಂಟ್. ನಾನು ಅನೇಕರೊಂದಿಗೆ ಕೇಳಿದ್ದೇನೆ. ಅವರು ನಂಜತ್ತ ಕೈವಕ್ಕೆ ಇವಡೆಯಾನ ಹೃದಯ ಎಂದು ಪರಯು. ಅವರು ಎದೆ ಮೇಲೆ ಕೈ ಇಟ್ಟು ಹೃದಯ ಎದೆ ಇಲ್ಲಿ ಇಲ್ಲಿ ಇದೆ ಎಂಬುದಾಗಿ ಹೇಳುತ್ತಾರೆ. ಅದ ಮಾಂಸ ಶರೀರತ್ತಿಂದೆ ಸ್ಥೂಲ ಹೃದಯಮಾನ. ಅದು ಮಾಂಸದಿಂದ ತುಂಬಿರುವಂತ ಒಂದು ಸ್ಥೂಲ ದೇಹದ ಒಂದು ಹೃದಯವಾಗಿದೆ, ದೇಹದಲ್ಲಿರುವಂತ ಹೃದಯವಾಗಿದೆ. ಅನ್ನಾಲ್ ನೀ ನಿಂದೆ ಹೃದಯತ್ತಿ ಕರುದಣಂ, ನಿಂದೆ ಹೃದಯತ್ತಿ ಪಾಪಂ ಚೇರದ, ಇದು ನಿಂದೆ ಹೃದಯತ್ತಿ ಸೂಕ್ಷಿಕಣಂ ಎನ್ನೊಕ್ಕೆ ಪರಯುವ ಹೃದಯಂ ಅದು ತಲೆಕ್ಕಾಗತ್ತಾನ. ಆದ್ರೆ ನೀನು ನಿನ್ನ ಹೃದಯದಲ್ಲಿ ಚಿಂತೆ ಮಾಡಬೇಕು, ನಿನ್ನ ಹೃದಯದಲ್ಲಿ ವಾಕ್ಯವನ್ನು ತುಂಬಿಟ್ಟುಕೊಳ್ಳಬೇಕು, ನಿನ್ನ ಹೃದಯದಲ್ಲಿ ನೀನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳಿರುವಂತದ್ದು ಅದು ನಮ್ಮ ತಲೆಯಾಗಿದೆ. ತಲೆಕ್ಕುಳ್ಳಿಲಾನ ಹೃದಯ. ತಲೆಯೊಳಗೆ ಹೃದಯ ಇರುವಂತದ್ದಾಗಿದೆ. ಅಲ್ಲೇ ಹೃದಯ ಮಾತಿ ವಚ್ಚಾಲ್ ಒರಾಳ್ಕುಳ್ಳ ಸಕಲ ಅರಿವೂ ಅದೋಡುಗೂಡಿ ಮತ್ತೆ ಕಿಟ್ಟು. ಅದೇ ಇಲ್ಲವಾದ್ರೆ ಹೃದಯವನ್ನ ನಾವು ತೆಗೆದು ಬೇರೆಯೊಬ್ಬರಿಗೆ ಕೊಟ್ರೆ ಆ ಸಕಲ ವಿಧವಾದಂತಹ ಜ್ಞಾನವು ಆತನಿಗೆ ಸಿಗುತ್ತದೆ.
അങ്ങനെയാണെങ്കിൽ നല്ല പണ്ഡിതനായ ഒരാൾ മരിക്കാൻ പോകുന്ന സമയത്ത് അയാളുടെ ഹൃദയം എടുത്ത് ഒരു സ്കൂളിൽ പോയിട്ടില്ലാത്ത ആൾക്ക് വെച്ച് കൊടുത്ത് അയാൾ ഭയങ്കര പണ്ഡിതനായി പോകും. ബഹള ജ്ഞാന ഉള്ളന്തഹ ഒബ്ബ പണ്ഡിതന ಹೃದಯವನ್ನ ತೆಗೆದು ವಿದ್ಯಾಭ್ಯಾಸ ಇಲ್ಲದಂತ ಒಬ್ಬ ವ್ಯಕ್ತಿನಿಗೆ ಅಳವಡಿಸಿದರೆ ಆತನು ಕೂಡ ದೊಡ್ಡ ಜ್ಞಾನಿ ಅಥವಾ ಪಂಡಿತನಾಗಬಹುದಲ್ಲ. ಅಪ್ಪೋ ಈ ಹೃದಯತಿಲಾನ ಅರಿವೂ ವಿವೇಕವೂ ಎಲ್ಲಾ ಇರಿಕನದೆಂಗಿ ಪಲ ಬುದ್ಧಿಮಾನ್ಮಾರೆ ಆಳುಗ ಕಿಡ್ನಾಪ್ ತಟ್ಟಿಕೊಂಡು ಹೋಗಿಟ್ಟು ಅವರ ಹೃದಯ ಎಡುತ್ತ ಮತ್ತೊರಾಳ್ಕ ವೆಚ್ಚು ಪಿಡಿಪಿಚ್ಚ ಲಕ್ಷಗಳು ಕೋಡಿಗಳು ವಾಂಗಮಾರಿ. ಆದರೆ ಈ ಹೃದಯದಲ್ಲಿಯೇ ಎಲ್ಲಾ ರೀತಿಯಾದಂತಹ ಕಾರ್ಯಗಳು ತುಂಬಿಕೊಳ್ಳುವುದಾಗಿದ್ರೆ ಅನೇಕ ಕೊಲೆಗಡುಕರು ಅವ ಅಪಹರಿಸಿಕೊಂಡು ಹೋಗಿ ಈ ಹೃದಯವನ್ನ ತೆಗೆದು ತೆಗೆದು ಬೇರೆಯವರಿಗೆ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದಿಸ್ತಾ ಇದ್ರು. ನಾನು ಇವಡೆ ಪರಣದಿಂದೆ ಅರ್ಥಂ ಇದಾನ ಸ್ತ್ರೀಯುಡೆ ತಲ ಪುರುಷನಾನ. ನಾನು ಹೇಳಿದರ ಅರ್ಥ ಇದಾಗಿದೆ, ಸ್ತ್ರೀಯ ತಲೆಯು ಪುರುಷನಾಗಿದ್ದಾನೆ ಎಂದು ಪರಣಾಲ್ ಒಂದು ಶರೀರತೆ ನಿಯಂತ್ರಿಕನದು ನಮ್ಮಡೆ ತಲೆಯಾನ ನಮ್ಮಡೆ ಶರೀರತೆ ನಿಯಂತ್ರಿಕನದು. ಅಂದ್ರೆ ಒಂದು ಶರೀರವನ್ನ ನಿಯಂತ್ರಿಸುವಂತದ್ದು ಒಬ್ಬ ವ್ಯಕ್ತಿಯ ಶರೀರವನ್ನ ನಿಯಂತ್ರಿಸುವಂತದ್ದು ಅದು ನಮ್ಮ ತಲೆಯಾಗಿದೆ. ಎಂದೆ ಶರೀರತ್ತಿ ಒಂದು ಕೊದುಗ ಕಡಿಚಾ ಎಂದೆ ತಲೆಯ ಹೃದಯತ್ತಿ ಆಜ್ಞ ಬರುವುದು ಅದನ್ನೇ ಅಡಿಕಾನ್ ಅಲ್ಲಿಗೆ ಅವಡೆ ಮಾಂದಾನ್. ಅಂದ್ರೆ ನಮ್ಮ ಶರೀರದಲ್ಲಿ ಒಂದು ಸೊಳ್ಳೆ ಕಚ್ಚಿದ ಅನುಭವ ನಮಗೆ ಆಗುವಾಗ ನಮ್ಮ ತಲೆಯಿಂದ ಆಲೋಚನೆ ಅಂದರೆ ತಲೆಯಿಂದ ಹೃದಯದಿಂದ ಆಲೋಚನೆ ಬಂದು ಆ ಸೊಳ್ಳೆಯನ್ನ ಒಡಿ ಎಂಬುದಾಗಿರುವಂತ ಆಲೋಚನೆ ತಲೆಯಿಂದ ಬರುವಂತದ್ದಾಗಿದೆ. ಶರೀರ ಪ್ರವರ್ತಿಕ್ಕುವ ಏದೊರು ಕಾರ್ಯತಿನೂ ನಿರ್ದೇಶ ಬರುವುದು ತಲೆಯ ಶರೀರದ ಯಾವುದೇ ಒಂದು ಅಂಗಗಳು ಕ್ರಿಯೆ ಮಾಡುವುದಕ್ಕೆ ಪ್ರೇರೇಪಣೆ ಬರುವಂತದ್ದು ಅದು ತಲೆಯಿಂದ ಬರುವಂತಹ ಮಾರ್ಗದರ್ಶನದ ಮೂಲಕವಾಗಿರುತ್ತದೆ. ಅಪ್ಪೋ ಸ್ತ್ರೀಯುಡೆ ತಲ ಪುರುಷ ಎಂದು ಪರಯುಂಬೋ ಆ ಭಾರ್ಯಯಾಗುವ ಸ್ತ್ರೀಯುಡೆ ಸಂಪೂರ್ಣ ನಿಯಂತ್ರಣ ಭರ್ತಾವಿಂದೆ ಆಲೋಚನೆ ಪ್ರಕಾರ ಆಯ್ಕೆಣಮರ್ಥ. ಅಂದರೆ ಅದರ ಅರ್ಥ ಸ್ತ್ರೀಯ ತಲೆ ಪುರುಷನು ಎಂಬುದಾಗಿ ಹೇಳಲ್ಪಟ್ಟಿರುವಾಗ ಆ ಸ್ತ್ರೀಯ ಸಂಪೂರ್ಣವಾದ ಕಾರ್ಯ ವೈಖರಿಗಳಲ್ಲಿ ಆ ಪುರುಷನಿಗೆ ಅಧಿಕಾರ ಉಂಟು, ಪುರುಷನ ಆಲೋಚನೆ ಪ್ರಕಾರವಾಗಿ ಆ ಸ್ತ್ರೀ ಮುಂದೆ ಹೋಗಬೇಕೆಂಬುದೇ ಅದರ ಆಲೋಚನೆ. ಅದಾನ ಪುರುಷ ಮುನ್ಕೈ ಎಡುಕಣಂ ಎಂದು ಪರಯುವುದಂದೆ ಅರ್ಥ. ಅದಾಗಿದೆ, ಪುರುಷನು ಮುನ್ಗಡವಾಗಿ ಆತನು ಜವಾಬ್ದಾರಿಕೆಯನ್ನ ತೆಗೆದುಕೊಳ್ಳಬೇಕು ಎಂಬುದರ ಅರ್ಥವಾಗಿದೆ. ಒಂದು ವಿವಾಹ ಸಂದರ್ಭಂ ನಾನು ನಿಮಗೆ ಬೈಬಲಿ ನಿಂದ ಪರಿಚಯಪಡಿಸಿ ತರಾಂ. ಒಂದು ವಿವಾಹದ ಸಂದರ್ಭವನ್ನ ನಾನು ಸತ್ಯಭೇದದಿಂದ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. 24ನೇ ಅಧ್ಯಾಯದ ಅವಸಾನತ ವಾಕ್ಯ 67ನೇ ವಾಕ್ಯ ಉಲ್ಪತ್ತಿ ಎಷ್ಟು ಉಲ್ಪತ್ತಿ ಎತ್ತರವರೆ 24:67 24ನೇ ಅಧ್ಯಾಯದ ಆದಿಕಾಂಡ 24ನೇ ಅಧ್ಯಾಯದ 67ನೇ ವಾಕ್ಯ 67ನೇ ವಾಕ್ಯ ಅಲ್ಲಿ ನಾವು ನೋಡುತ್ತೇವೆ. ಇಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗೂಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನ ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಅವಡೆ ಕನ್ನಡದಲ್ಲಿ ಎನಿಕ್ ಕೃತ್ಯಮಾಯಿ ಪಿಡಿಗಿಟ್ಟಿಲ್ಲ. ಮಲಯಾಳತ್ತಿಲ್ ಇಂಗನೆಯಾನ ಎಳೆದಿಯಕ್ಕನದು ಇಸಹಾಕ್ ಅವಳೆ ತನ್ನ ಕೂಡಾರತ್ತಿಲೇಕ್ಕೆ ಕೂಟಿಕೊಂಡು ಹೋಗಿ. ಅಲ್ಲಿ ನಾವು ನೋಡ್ತೇವೆ, ಈಗ ನೋಡುತ್ತೇವೆ, ಇಸಹಾಕನು ಆಕೆಯನ್ನು ತನ್ನ ಗೂಡಾರಕ್ಕೆ ಕರೆದುಕೊಂಡು ಹೋದನು. ಅಪ್ಪೋ ಅವಳ್ ಅವನೆ ಕೂಡ ಕೊಂಡು ಹೋಯ್. ಅವನು ಆಕೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದನು. ರಂಡಾಮದ ಅವಡೆ ಎಳೆದಿರಿಕನದು ಅವ ರಿಬೆಕ್ಕೆಯೇ ಪರಿಗ್ರಹಿಚು. ಅಲ್ಲಿ ಎರಡನೇದಾಗಿ ಹೇಳಲ್ಪಟ್ಟಿರುವಂತದ್ದು ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಮೂನಾಮದ ಅವಡೆ ಎಳೆದಿರಿಕನದು ಅವನ ಅವಳಿ ಸ್ನೇಹಮಾಯಿ. ಮೂರನೇದಾಗಿ ನಾವು ಓದಿಕೊಳ್ಳುವಂಥದ್ದು ಆಕೆಗೆ ಆತನೊಂದಿಗೆ ಪ್ರೀತಿ ಉಂಟಾಯಿತು. ಅಪ್ಪೋ ಕೊಂಡು ಹೋಗಿ ಪರಿಗ್ರಹಿಚು ಸ್ನೇಹಮಾಯಿ. ಅಲ್ಲಿ ನಾವು ನೋಡುತ್ತೇವೆ, ತೆಗೆದುಕೊಂಡು ಹೋದನು,
ಅಲ್ಲಿ ವರಿಸಿದನು ಆಕೆ ಆಕೆಗೆ ಆತನೊಂದಿಗೆ ಪ್ರೀತಿ ಉಂಟಾಯಿತು ಅದಕ್ಕೆ ಅರ್ಥಂ ಅವನ್ ಕೊಂಡುಪೋಯಪ್ಪೋಳ್ ಅವಳ್ ಕೂಡ ಹೋಗಿ ಅದರ ಅರ್ಥ ಅವನು ಕರೆದುಕೊಂಡು ಹೋದಾಗ ಆತನ ಜೊತೆಯಲ್ಲಿ ಆಕೆ ಹೋದಳು ಅವನ್ ಪರಿಗ್ರಹಿಚು ಎಂದು ಪರഞ്ഞാൽ ಅವಳ್ ಅವನ ವಿಧೇಯಪಟ್ಟು ಅಲ್ಲಿ ವರಿಸಿದನು ಎಂಬುದಾಗಿ ಹೇಳುವಾಗ ಆತನಿಗೆ ಆಕೆಯು ವಿಧೇಯಳಾದಳು അവന് അവളിൽ സ്നേഹമായി എന്ന് പറയുമ്പോൾ അവൾ അവനെ നേടി അല്ലി അവനു ആക്കയെന്നു പ്രീതിസുദനു എന്നതായി ഏഴുവാഗ ആക്കയു അവനന്നു സമ്പാദിച്ചുകൊണ്ടളു ഇവിടെ ആ കാര്യങ്ങൾ ഓരോ സഹോദരി സഹോദരന്മാരും വളരെ ഗൗരവമായി ഉൾക്കൊള്ളേണ്ട മൂന്ന് കാര്യങ്ങളാണ് ಇಲ್ಲಿರುವಂತಹ ಸಹೋದರ ಸಹೋದರಿಯರು ಬಹಳ ಗೌರವಯುತವಾಗಿ ಈ ಮೂರು ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಭರ್ತಾವು ವಿಳಿಕುಂಬೋ ಅವನ್ಡೆ ಕೂಡೆ ಹೋಗ ಗಂಡನು ಕರೆಯುವಾಗ ಹೆಂಡತಿಯು ಸ್ತ್ರೀಯು ಜೊತೆಯಲ್ಲಿ ಹೋಗಬೇಕು ಅವನ ವಿಧೇಯಪಟ್ಟು ಜೀವಿಕ ಆತನಿಗೆ ವಿಧೇಯಳಾಗಿ ಜೀವಿಸಬೇಕು മൂന്നാമത് നമ്മൾ കണ്ടു അവൻ അവളിൽ സ്നേഹമായി മൂർനേതായി നാവ് നോടുവന്തത് ആത്തനൊന്നിക്ക് ആക്കെ പ്രീതി ബന്തു അപ്പോ ഭർത്താവിനെ അനുസരിക്കുകയും വിധേയപ്പെടുകയും ഒരു ഭാര്യ ചെയ്യുമ്പോൾ 100% അവന്റെ സ്നേഹം അവൾക്ക് ലഭിക്കും അല്ലെ നാവ് നോടുവാക അല്ലെ ഗണ്ടനെന്നു ಗಂಡನ ಮಾತನ್ನ ಕೇಳಿ ಗಂಡನ ಜೊತೆಯಲ್ಲಿ ಗಂಡನಿಗೆ ವಿಧೇಯಳಾಗಿ ಒಂದು ಸ್ತ್ರೀಯು ಜೀವಿಸುವಾಗ 100 to 100 ಆ ಗಂಡನಿಗೆ ಆ ಹೆಂಡತಿಯ ಮೇಲೆ ಪ್ರೀತಿ ಇರುತ್ತದೆ ಇನ್ನು ಅನೇಕ ಕುಟುಂಬಗಳು ಶಿಥಿಲವಾಗಿಕೊಂಡಿರುವ ಡಿವೋರ್ಸ್ ನಡತ್ತುವ ಕಾಳ್ಚಗಳನ್ನು ನಾವು ಕಾಣುವುದು ಇವತ್ತು ಅನೇಕ ಕುಟುಂಬ ಜೀವಿತಗಳು ಛಿದ್ರವಾಗಿ ಡೈವೋರ್ಸ್ ಕೊಡುವಂತ ಕಾರ್ಯಗಳನ್ನು ನಾವು ಕಾಣುತ್ತಿದ್ದೇವೆ ഞാൻ ഒരുപാട് പുസ്തകങ്ങളും പത്രങ്ങളും ഇങ്ങനെയുള്ള വിഷയങ്ങളെ കുറിച്ച് വായിച്ചിട്ടുണ്ട് ഞാൻ അനേക സുമാറ് പുസ്തകങ്ങളെന്ന പത്രികകളെന്ന ഇതൊക്കെ സംബന്ധപ്പെട്ട ആകെ ഞാൻ ഓതിത്തേനെ പുറമെ പറയുന്നത് പല കാരണങ്ങളാണ് ഒരകെ ഏഴുവന്തത്തു അനേക കാരണങ്ങളു ഭർത്താവിന്റെ അമ്മ ശരിയല്ലാത്തത് കൊണ്ട് ഞാൻ ഡിവോഴ്സ് കൊടുക്കാണ് തന്റെ ആ ഗണ്ടന ಆ ತಾಯಿ ಸರಿ ಇಲ್ಲದೆ ಇರುವುದರಿಂದ ನಾನು ಡೈವರ್ಸ್ ಮಾಡ್ತಾ ಇದ್ದೇನೆ ಭರ್ತಾವಿಂದ ಸಹೋದರಿ ಮಾದ ಸರಿಯಲ್ಲ ಅದೊಂದು ನಾನು ಡಿವೋರ್ಸ್ ಕೊಡ್ಕಾಣ ಆ ಗಂಡನ ಸಹೋದರಿಯರು ಸರಿ ಇಲ್ಲದೆ ಇರುವುದರಿಂದ ನಾನು ಡೈವರ್ಸ್ ಕೊಡ್ತಾ ಇದ್ದೇನೆ ಭರ್ತಾವ್ ಮದ್ಯಪಾನಿಯಾನ ಅದೊಂದು ನಾನು ಡಿವೋರ್ಸ್ ಕೊಡ್ಕಾಣ ಗಂಡನು ಮದ್ಯಪಾನಿ ಆಗಿದ್ದಾನೆ ಅದಕ್ಕೋಸ್ಕರವಾಗಿ ನಾನು ಡೈವರ್ಸ್ ಕೊಡ್ತೇನೆ ಅಲ್ಲಿಗೆ ಅದೇಹತ್ತಿನ್ಡೆ ಕೈಯಲ್ಲಿ ಪಣಮಿಲ್ಲ ಅದೇಹಂ ನಾನು ಬರೆಯುವುದನ್ನು ಅಂಗೀಕರಿಸುತ್ತಿಲ್ಲ ಅದೊಂದು ನಾನು ಡಿವೋರ್ಸ್ ಕೊಡ್ಕಾಣ ಆತನಲ್ಲಿ ಹಣವಿಲ್ಲ ನಾನು ಹೇಳುವಂತ ಕಾರ್ಯವನ್ನು ಆತನು ಅಂಗೀಕಾರ ಮಾಡಿಕೊಳ್ಳುವುದಿಲ್ಲ ಅದಕ್ಕೋಸ್ಕರವಾಗಿ ನಾನು ಡೈವರ್ಸ್ ಮಾಡ್ತೇನೆ ಪುರುಷನ್ಮಾರು ಪರಯುಂಬೋಳು ಇದೇ ಕಾರ್ಯ ತನ್ನೇನ ಬರೆಯುವುದು ಭಾರ್ಯೆ ಕುರಿತು ಅವಳ ಕುಟ್ಟಗಳು ಕುರುಗಳು ಪರಯು ಪುರುಷನು ಕೂಡ ಹೇಳುವಾಗ ಈ ಸ್ತ್ರೀಯಲ್ಲಿ ಇದ್ದಂತ ಕುಂದು ಕೊರತೆಗಳನ್ನ ಅವರ ತಪ್ಪುಗಳನ್ನ ಈ ಪುರುಷನು ಕೂಡ ಹೇಳುವನಾಗಿದ್ದಾನೆ ಪಕ್ಷೇ ನಾನು ಈ ಅಡತಡೆ ಒಂದು ಫೀಚರ್ ವಾಯಿಚಪೋ ಅದಿಲ್ ಒಂದು ಪ್ರಶಸ್ತಯಾಯ ಒಂದು അഡ്വക്കേറ്റ് എഴുതിയിരിക്കുന്നത് വളരെ രസകരമായ ഒരു ചരിത്രമാണ് ആദ്രെ നാനു ഇത്തീച്ചിന ദിനങ്ങളിൽ ഒന്ന് പത്രികയെന്ന ഓതിയതന്ത സന്ദർഭത്തിൽ അതരല്ലി ബഹള രസമയവാദ ഒരു സംഗതിയു ഒരു വക്കീലനു ബർദന്ത കാര്യവന നാനു ഓതിത്തേനെ ഈ വിവാഹമോചനങ്ങൾ നടക്കുന്നതിന്റെ 95% കാര്യങ്ങളും ദാമ്പത്യ ജീവിതത്തിലെ പരാജയമാണ് ಈ ವಿವೇಹ ವಿಚ್ಛೇದನದ 91 ಭಾಗವು ಕೂಡ ಈ ರೀತಿ ಸಂಭವಿಸುವುದಕ್ಕೆ ಕಾರಣ ದಾಂಪತ್ಯ ಜೀವಿತದ ಕುಂದುಕೊರತೆಗಳೇ ಕಾರಣ ಭರ್ತಾವಿಂದ ಹಿತತ್ತಿನ ವಿಧೇಯಪಡಾತ ಭಾರ್ಯಮಾರ್ ಗಂಡನ ಇಷ್ಟಕ್ಕೆ ವಿಧೇಯರಾಗದೇ ಇರುವಂತ ಸ್ತ್ರೀಯರು ಇನಿ ಭಾರ್ಯೆಯುಡೆ ಆಗ್ರಹಗಳೇ ಸಾಧಿಪಿಚ್ಚು ಕೊಡುಕಾತ ಭರ್ತಾಕನ್ಮಾರ್ ಇನ್ನು ಹೆಂಡತಿಯರ ಆಸೆಗಳನ್ನ ಪೂರೈಸಿಕೊಡದೇ ಇರುವಂತಹ ಪುರುಷರು ಈ ಕಾರಣಗಳಾನ ಇನ್ನು ನಡಕುವ 95% ಡಿವೋರ್ಸಿಂಡೆಯು
ലൈംഗിക പീഡനങ്ങളുടെയും ബലാത്സംഗത്തിന്റെയും ഈ ബാലപീഡനത്തിന്റെ എല്ലാം മനഃശാസ്ത്രം. ആദ്രെ ഇതേ ആകെ 95 ഭാഗവും കൂട വിവേഹ വിവാഹ വിച്ഛേദനെ ಮತ್ತು ಲೈಂಗಿಕವಾದ ಅನೇಕ ವಿಧವಾದ ಸಮಸ್ಯೆಗಳು ಬಾಲ ಪೀಡನಗಳು ಈ ರೀತಿಯಾದ ಅನೇಕ ವಿಧವಾದ ಸಂಗತಿಗಳಿಗೆ ಕಾರಣವಾಗುವಂತದ್ದು ಇಂತಹ ಸಂಗತಿಗಳಾಗಿದೆ. ಭಾರ್ಯಾಗಟ್ಟೆ ಭರ್ತಾವಾಗಟ್ಟೆ ವೀಟಿಲ್ ನಿಂದ ಕಿಟ್ಟೇಂಡದು ಕಿಟ್ಟಿಲ್ಲೆങ്കിൽ ಅವರ್ ನಾಟಿಲ್ ಹೋಗಿ ಅನ್ವೇಷಿ. ಹೆಂಡತಿ ಆಗಿರಬಹುದು ಗಂಡನಾಗಿರಬಹುದು ಅವರ ಮನೆಯಲ್ಲಿ ಅವರಿಗೆ ಸಿಕ್ಕದೇ ಇರುವಂತದನ್ನ ಅವರು ಊರಲ್ಲಿ ಹುಡುಕುತ್ತಾರೆ. അതുകൊണ്ട് ഓരോ ഭാര്യ ഭർത്താക്കന്മാരും ദൈവം വെച്ച ഈ പ്രമാണത്തിന് വിധേയപ്പെട്ട് ജീവിച്ചെങ്കിലേ കുടുംബജീവിതം സന്തോഷകരമായി മുന്നോട്ട് പോകുകയുള്ളൂ. ആദ്യരുന്ന ഒബ്ബൊബ്ബരു സ്ത്രീ പുരുഷരു ഗണ്ട എണ്ണത്തിയൂർ കൂടെ ദേവരു ഇട്ടിരുവന്ത ഈ വ്യവസ്ഥയ പ്രകാരവാഗിയേ നാവ് ആത്തന ആജ്ഞകളെന്ന മാത്തുകളെന്ന അനുസരിച്ച് നാവ് മുന്തി പോകുവാക മാത്രമേ ഒന്ന് സന്തോഷകരവാദ കുടുംബ ജീവിതവന നടസുവതക്കെ സാധ്യ. ഭർത്താവിന്റെ കഴിവില്ലായ്മ കൊണ്ട് ഭാര്യയുടെ സഹകരണമില്ലായ്മ കൊണ്ട് വിവാഹമോചനം നേടിയിട്ടുള്ള വളരെ അടുത്ത സുഹൃത്തുക്കളെ എനിക്കറിയാം. ആ ഒന്ന് ഗണ്ടന ബലഹീനത്തെ മുഖാന്തരവായി മറ്റു എണ്ണത്തിയു വിധേയകളാകെ ഇരുവരിന്ന വിവാഹ വിച്ഛേദന ആദന്ത ಹತ್ತಿರವಿರುವಂತ ಸಹೋದರರು ನನಗೆ ಗೊತ್ತಿದ್ದಾರೆ. ಪಕ್ಷೆ ಪೊರಮೆ ಕೇಳ್ಕೊಂಡದಕ್ಕೆ ಬೇರೆ ಕಾರಣಗಳಾನ. ಆದ್ರೆ ಹೊರಗೆ ಕೇಳಿಸುವಂತದ್ದು ಬೇರೆ ಬೇರೆ ಕಾರಣಗಳಾಗಿರುತ್ತೆ. ಅದಕೊಂಡ ದೈವ ಮಕ್ಕಳಾಯ ನಮ್ಮ ಎಂಗಿಲೂ ಭರ್ತಾವ್ ಭಾರ್ಯೆ ಸ್ನೇಹಿಕೆಯೂ ಭಾರ್ಯ ಭರ್ತಾವಿನ ವಿಧೇಯಪಡುಗೆಯೂ ಚೇಂಡದ. ಆದ್ರೆ ದೇವರ ಮಕ್ಕಳಾಗಿರುವಂತಹ ನಾವುಗಳು ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು. ಅದೇ ಪ್ರಕಾರವಾಗಿ ಸ್ತ್ರೀಯು ಕೂಡ ಗಂಡನನ್ನ ಪುರುಷನನ್ನ ಅನುಸರಿಸಿ ವಿಧೇಯಳಾಗಿ ಜೀವಿಸಬೇಕು. ಓಕೆ, ಇಸಹಾಕಿನ್ರೆ ಜೀವಿತದಲ್ಲಿ ನಾನು പറഞ്ഞ ಮೂರು ಕಾರ್ಯಗಳು ನೀವು ಸೂಕ್ಷ್ಮವಾಗಿ ಪರಿಶೋಧಿಸಿದಾಲ್ ಅದು ನಿಮಗೆ ಮನಸ್ಸಿಲಾಗು. ಇಸಹಾಕನ ಜೀವಿತದಲ್ಲಿ ಸೂಕ್ಷ್ಮವಾಗಿ ಈ ಮೂರು ವಿಷಯಗಳ ಕುರಿತಾಗಿ ನಾವು ಪರಿಶೋಧಿಸಿಕೊಳ್ಳುವಾಗ ಅದು ನಮಗೆ ಅರ್ಥವಾಗುವಂತದಾಗಿದೆ. ಇಸಹಾಕ್ ಅವಳೆ ಕೊಂಡುಪೋಯಿ ಅವಳ ಕೂಡ ಹೋಗಿ. ಇಸಹಾಕನು ಆಕೆಯನ್ನು ಕರೆದುಕೊಂಡು ಹೋದಳು, ಆಕೆಯ ಜೊತೆಯಲ್ಲಿ ಹೋದಳು. ಇಸಹಾಕ್ ಅವಳ ಪರಿಗ್ರಹಿಸು ಅವಳ ಅವನು ವಿಧೇಯಪಟ್ಟು. ಇಸಹಾಕನು ಆಕೆಯನ್ನು ವರಿಸಿದನು, ಆಕೆ ಆತನನ್ನು ಪ್ರೀತಿಸಿದನು. ಇಸಹಾಕಿನ ಅವಳಿ ಸ್ನೇಹಮಾಯಿ ಎಂದು ಪರಂಜಾಲ್ ಆ ಭಾರ್ಯ ಆ ಭರ್ತಾವಿನ ನೇಡಿ. ಅಲ್ಲಿ ನಾವು ನೋಡುತ್ತೇವೆ ಇಸಹಾಕನಿಗೆ ಇಸಹಾಕನು ಆಕೆಯನ್ನ ಪ್ರೀತಿಸಿದನೆಂಬುದಾಗಿ ಹೇಳುವಾಗ ಆ ಹೆಂಡತಿಯು ಆ ಗಂಡನನ್ನ ಸಂಪಾದಿಸಿಕೊಂಡಳು ಎಂಬುದಾಗಿ ನೋಡುತ್ತೇವೆ. ಉಲ್ಪತ್ತಿ ಪುಸ್ತಕ 34 ಅಧ್ಯಾಯದಲ್ಲಿ ಒಂದು ಸಂಭವಂ ಕೂಡಿ ಪರಣೆ ನಾನು ಇಂದತ್ತ ಕ್ಲಾಸ್ ಅವಸಾನಿಪಿಕ. ಆದಿಕಾಂಡ 34ನೇ ಅಧ್ಯಾಯದ ಒಂದು ಸಂಗತಿಯನ್ನು ಹೇಳಿಬಿಟ್ಟು ಇವತ್ತಿನ ಕ್ಲಾಸ್ ಅನ್ನು ನಾನು ಮುಗಿಸ್ತೇನೆ. ಅವಡೆ ಶೇಖೇಮ್ ಎಂದು ಪರಯುವ ಒಂದು ಯುವಾವ್ ಯಾಕೋಬಿನ್ಡೆ ಮಗಳಾಯ ದೀನಯೆ ಕೊಂಡುಪೋಯಿ ಬಲಾತ್ಕಾರಂ ಚೆಯ್ಯುನ್ನದಾನ ಆ ಚರಿತ್ರಂ. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ 34ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಾಗ ಯಾಕೋ ಶೇಖೇಮ್ ಎನ್ನುವಂಥವನು ಯಾಕೋಬನ ಮಗಳನ್ನ ಕರೆದುಕೊಂಡು ಹೋಗಿ ಬಲಾತ್ಕಾರ ಮಾಡುವಂತಹ ಕಾರ್ಯವನ್ನ ಅಲ್ಲಿ ನಾವು ನೋಡುತ್ತೇವೆ. ಅವಡೆ ಅದೊರು ಪಾಪಮಾನ ಅವಡೆ ಸಂಭವಿಸಿದ್ದು ತೆಟ್ಟಾನ ಪಕ್ಷೆ ಅದಿಲ್ ಒಂದು ನಲ್ಲ ಕಾರ್ಯಂ ಅವಡೆ ಎಳೆದಿಟ್ಟು. ಅದು ಮಾಡಿರುವಂತದ್ದು ಒಂದು ಪಾಪ ಕೃತ್ಯವಾಗಿದ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನ ಅಲ್ಲಿ ಹೇಳಲ್ಪಟ್ಟಿದೆ. ಅದಿಂದೆ ರೆಂಡಾಂ ವಾಕ್ಯದಲ್ಲಿ ಅವಸಾನ ಪರಂಜಿರಿಕ್ಕುನ್ನದ ಅವಳೋಡು ಕೂಡ ಶಯಿಚು ಅವಳ್ಕ ಪೋರಾಯಿಗ ವರುತ್ತಿ ಎನ್ನಿಟ್ಟು ಪರಯಗಯಾನ ಅವന്‍റെ ಉಳ್ಳಂ ಯಾಕೋಬಿന്‍റെ ಮಗಳಾಯ ದೀನಯೋಡ್ ಪಟ್ಟಿಚೇರ್ನು ಅವൻ ಬಾಲಯೆ ಸ್ನೇಹಿಚು ಅವಳೋಡ್ ಹೃದ್ಯಮಾಯಿ ಸಂಸಾರಿಚು. ಅಲ್ಲಿ ನಾವು ನೋಡುವಂತದ್ದು ಅದರ ಶೆಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಮಾನಭಂಗ ಪಡಿಸಿದನು. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನ ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ಅವಡೆ ರೆಂಡು ವಾಕು ಬಂದು
ಆಕೆಯ ಹೃದಯವು ಆತನೊಂದಿಗೆ ಒಂದಾಯಿತು ಆಕೆ ಅವನನ್ನ ಪ್ರೀತಿಸಿದನು ಓಕೆ ಅಪ್ಪೋ ಇದಾನ ಕುಟುಂಬ ಜೀವಿತದ ವಿಜಯದ ಫಾರ್ಮುಲಾ ಇದೇ ಆಗಿದೆ ಕುಟುಂಬ ಜೀವಿತದ ಜಯದ ಒಂದು ಮುನ್ಸೂಚನೆ എന്തെല്ലാം പ്രശ്നങ്ങൾ ഒരു കുടുംബ ജീവിതത്തിൽ ഉണ്ടാകട്ടെ ഏനെല്ലാ സമസ്യകളും ഒന്ന് കുടുംബ ജീവിതത്തിൽ ഇദ്ദരു അവിടെ തൊഴിൽപരമാകട്ടെ സാമ്പത്തികമാകട്ടെ ദാരിദ്ര്യമാകട്ടെ എന്തെല്ലാം പ്രശ്നങ്ങൾ ഉണ്ടെങ്കിലും ഭാര്യയും ഭർത്താവും എന്ന അടിസ്ഥാന ശിലകൾ ചേർന്നിരുന്നാൽ ആ കുടുംബത്തിലെ 99% പ്രശ്നങ്ങളും പരിഹരിക്കപ്പെടും ആ കുടുംബത്തിൽ ഒന്ന് വേള ಉದ್ಯೋಗ ಇಲ್ಲದೆ ಇರಬಹುದು ಅಥವಾ ಬಡತನ ಇರಬಹುದು ಆರ್ಥಿಕವಾದ ವಿಷಯಗಳಲ್ಲಿ ಸಮಸ್ಯೆಗಳು ಇರಬಹುದು ಎಂತ ಸಮಸ್ಯೆಗಳು ಇದ್ದರೂ ಕೂಡ ಆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದೇ ಆಗಿ ಅವರು ಇಬ್ಬರು ಒಟ್ಟಿಗೆ ಇರುವಾಗ ಒಂದೇ ಮನಸ್ಸಾಗಿ ಇಬ್ಬರು ಇಬ್ಬರು ಒಟ್ಟಿಗೆ ಇದ್ದು ಒಟ್ಟಿಗೆ ಅವರು ತಿಳಿದುಕೊಂಡು ಅರಿತುಕೊಂಡು ವಿಧೇಯರಾಗಿ ಜೀವಿಸುವಾಗ ಅಲ್ಲಿ ಅನೇಕ ಸಮಸ್ಯೆಗಳು ಅದು ಇಲ್ಲದಂತಾಗುವಂತದಾಗಿದೆ ഓക്കെ നമുക്ക് ക്ലാസ് ഇവിടെ അവസാനിപ്പിക്കാം ഒരു കാര്യം ഞാൻ പറയാൻ ആഗ്രഹിക്കുന്നത് ക്ലാസ് മുഗിസ്തേനെ ഒന്ന് വിഷയവനെ ഇഷ്ടപ്പെടുന്നു അടുത്ത ശനിയാഴ്ച ഞാൻ തിരുവനന്തപുരത്ത് പോകും തിങ്കളാഴ്ച രാത്രിയെ തിരിച്ച് എത്തുകയുള്ളൂ ബറുവ ശനിവാര നാനു തിരുവനന്തപുരക്ക് പോകുന്നേനെ നാനു വാപ്പസ് ബറുവന്തത് സോമവാര രാത്രി അപ്പോ തിങ്കളാഴ്ചത്തെ ക്ലാസ് എനിക്ക് വേണ്ടി ചൊവ്വാഴ്ചയിലേക്ക് ആക്കിയാൽ നല്ലതാണ് അത് 3 ക്ലാസ്സുകൾ അങ്ങനെയുണ്ട് ഓക്കെ ആദ്യ സോമവാരദ ഒരു ക്ലാസ് അന്ന മംഗളവാരക്ക് മംഗളവാര നടസോദാദ്രെ ತುಂಬಾ അനുകൂലവാഗ്തായിത്തു അപ്പോ അത് നമുക്ക് അങ്ങനെ ആലോചിക്കാം കർത്താവ് നമ്മെ സഹായിക്കട്ടെ ആകെ നാം ആലോചിച്ചുകൊള്ളോണ കർത്താവ് നമുക്ക് സഹായം മാഡ്ലി ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಸವಿಸ್ತಾರವಾಗಿ ಅನೇಕ ಸತ್ಯಾಂಶಗಳನ್ನು ಈ ದಿನದಲ್ಲಿ ಕೂಡ ಕಲಿತುಕೊಳ್ಳುವುದಕ್ಕೆ ದೇವರು ನಮಗೆ ಕೃಪೆ ಮಾಡಿ ನಡೆಸಿದ್ದಾನೆ ಆದಿಕಾಂಡ ಅದರ 2nd chapter 27th verse ಆಧಾರವಾಗಿ ಅನೇಕ ಸತ್ಯಾಂಶಗಳು ಈ ದಿನದಲ್ಲಿ ನಾವು ಕಲಿತುಕೊಂಡೆವು ದೇವರ ಸ್ವರೂಪ ಮತ್ತು ಹೋಲಿಕೆ ಮೇರೆಗೆ ಉಂಟು ಮಾಡಲ್ಪಟ್ಟಂತ ಮನುಷ್ಯನಿಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿಕೆ ಮತ್ತು ಆ ಸ್ವರೂಪ ಹೋಲಿಕೆ ಅದು ಯಾವ ರೀತಿ ಆಗಿದೆ ಎಂಬಂತ ಅಂಶದ ವಿಷಯದಲ್ಲಿ ಅನೇಕ ಸವಿಸ್ತಾರವಾಗಿ ಅನೇಕ ಅಂಶಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿದಾಗ ಗಂಡಿಗೂ ಹೆಣ್ಣನ್ನು ಒಂದೇ ಸಮಾನತ್ವವಾದಾಗಿ ಅಂದರೆ ಒಂದೇ ಸಮಾನತೆಯಲ್ಲಿ ಆತರ ಅವರನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ ಒಂದೇ ಸ್ವರೂಪ ಒಂದೇ ಹೆಸರು ಒಂದೇ ಅಧಿಕಾರ ಒಂದೇ ದೇಹ ಒಂದೇ ಆಶೀರ್ವಾದ ಇದೆಲ್ಲವೂ ಕೂಡ ಸ್ತ್ರೀ ಮತ್ತು ಪುರುಷನಿಗೆ ಸಮಾನವಾಗಿತ್ತು ಎಂಬಂತ ಅಂಶಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ ಆದ್ರೆ ಜವಾಬ್ದಾರಿಯಲ್ಲಿ ಕೆಲವು ವ್ಯತ್ಯಾಸಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ ಜವಾಬ್ದಾರಿಯಲ್ಲಿ ನೋಡುವಾಗ ಪುರುಷನಿಗೆ ದೇವರು ವಿಶೇಷವಾದ ಜವಾಬ್ದಾರಿಯನ್ನ ಕೊಟ್ಟಂತ ಕಾರ್ಯಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ ಮಾತ್ರವಲ್ಲ ದೇವರ ಆಲೋಚನೆಯನ್ನ ದೇವರು ಪುರುಷನಿಗೆ ತಿಳಿಸಿದಂತ ಆಲೋಚನೆಗಳಾಗಿದೆ ಎಂಬುದಾಗಿ ಕೂಡ ನಾವು ಕಲಿಯುತ್ತಾ ಬಂದಿದ್ದೇವೆ ಅಲ್ಲಿ ಆದಾಮನು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಅವಳು ಇರಲಿಲ್ಲ ಆದ್ರೆ 3nd chapter ನಾವು ಓದಿಕೊಂಡಾಗ ಸರ್ಪದೊಂದಿಗೆ ಅವಳು ಮಾತನಾಡುವಾಗ ಆದಾಮನಿಗೆ ಹೇಳಲ್ಪಟ್ಟಂತಹ ಅದೇ ಸಂಗತಿಯನ್ನೇ ಸರ್ಪದೊಂದಿಗೆ ಅವಳು ಮಾತನಾಡುತ್ತಿರುವಾಗ ಅವರು ಆ ವಿಷಯದಲ್ಲಿ ಆದಾಮನು ಅವಳಿಗೆ ಈ ವಿಷಯವನ್ನ ಹೇಳಿ ಕಲಿಸಿದರ ನಿಮಿತ್ತವಾಗಿಯೇ ಆ ರೀತಿಯಾಗಿ ಅವಳು ಮಾತನಾಡಿದಂತ ಸಂಗತಿಯನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ ಹೀಗೆ ಆ ಒಂದು ಕುಟುಂಬ ಅಂದ್ರೆ ಮೊದಲನೇದಾಗಿ ಒಂದು ವಿವಾಹ ನಡೆಯಲ್ಪಟ್ಟಂತದ್ದು ಅದು ಏದೆನ್ ತೋಟದಲ್ಲಿ ಆಗಿತ್ತು ಒಂದು ಕುಟುಂಬ ಅದ ವಿಷಯದಲ್ಲಿ ಅದು ಯಾವ ರೀತಿಯಾಗಿ ಆ ಕುಟುಂಬದಲ್ಲಿ ಆ ಕುಟುಂಬ ಜೀವಿತ ಎಂಬುದಾಗ ಅದಕ್ಕೆ ಅರ್ಥ ಗಂಭೀರವಾದಂತಹ ಅನೇಕ ಸಂಗತಿಗಳನ್ನ ನಾವು ಕಲಿತಾ ಬಂದಿದ್ದೇವೆ ಒಂದು ಸ್ತ್ರೀಯ ಜವಾಬ್ದಾರಿ ಏನು ಒಂದು ಪುರುಷನ ಜವಾಬ್ದಾರಿ ಏನು ಯಾವ ರೀತಿಯಾಗಿ ಒಂದು ಕುಟುಂಬ ಜೀವಿತವನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಎಂಬಂತ ಅಂಶಗಳ ವಿಷಯದಲ್ಲಿ ಬಹಳ ಸವಿಸ್ತಾರವಾಗಿ ನಾವು ಕಲಿತುಕೊಂಡಿದ್ದೇವೆ ಅಲ್ಲಿ ನೋಡುವಾಗ ಅಲ್ಲಿ ಸ್ತ್ರೀಯ ತಲೆಯು ಪುರುಷನಾಗಿರುವುದರಿಂದ ಆ ತಲೆ ಒಂದು ಶರೀರವನ್ನ
ಆ ಶರೀರದ ಅಂಗಗಳು ಅಂಗಗಳನ್ನ ಯಾವುದಾದರೂ ಒಂದು ಅಂಗಕ್ಕೆ ಯಾವುದಾದರೂ ನೋವಾದರೆ ಅದರ ತಕ್ಷಣ ಬರುವಂತ ಆಲೋಚನೆ ಅದು ತಲೆಯಿಂದ ಒಂದು ಆಲೋಚನೆ ಕೊಟ್ಟು ಆ ದೇಹದ ಆ ಅಂಗಗಳನ್ನ ನಿಯಂತ್ರಿಸುವ ಪ್ರಕಾರವಾಗಿ ಸ್ತ್ರೀಯರ ಒಂದು ತಲೆ ಪುರುಷನಾಗಿರುವುದರಿಂದ ಸ್ತ್ರೀಯ ಮೇಲೆ ಸಂಪೂರ್ಣವಾದ ಅಧಿಕಾರ ಪುರುಷರಿಗುಂಟು ಎಂಬಂತ ಅಂಶವನ್ನ ನಾವು ಕಲಿತಾ ಬಂದಿದ್ದೇವೆ ಹಾಗೆ ಸ್ತ್ರೀಗೂ ಇರುವಂತ ಒಂದು ಮುಖ್ಯವಾದ ಜವಾಬ್ದಾರಿ ಎಂಬುದಾಗಿ ಹೇಳುವಾಗ ಆ ಗಂಡನನ್ನ ಅನುಸರಿಸಬೇಕು ಅಂದ್ರೆ ಗಂಡನು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವುದು ಮಾತ್ರವಲ್ಲ ಗಂಡನಿಗೆ ವಿಧೇಯಳಾಗಿ ಜೀವಿಸಬೇಕು ಎಂಬುದಾಗಿ ಕೂಡ ನಾವು ಕಲಿತುಕೊಂಡು ಬಂದಿದ್ದೇವೆ ಒಬ್ಬ ಪುರುಷನು ಒಬ್ಬ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು ಅದೇ ಪ್ರಕಾರವಾಗಿ ಒಂದು ಹೆಂಡತಿಯು ಕೂಡ ಗಂಡನಿಗೆ ವಿಧೇಯಳಾಗಿ ಗಂಡನನ್ನ ಪ್ರೀತಿಸಿ ಗಂಡನು ಏನು ಹೇಳುತ್ತಾನೋ ಅದನ್ನ ಅನುಸರಿಸುವಳಾಗಿರಬೇಕು ಎಂಬುದಾಗಿ ನಾವು ಕಲಿತಾ ಬಂದಿದ್ದೀವಿ ಇವತ್ತು ಅನೇಕ ಕುಟುಂಬಗಳಲ್ಲಿ ಆಗುವಂತ ಸಮಸ್ಯೆಗಳು ಡೈವರ್ಸ್ ಆಗುವಂತ ಅನೇಕ ಕುಟುಂಬಗಳ ವಿಷಯದಲ್ಲಿ ಸೇವಕರು ಮಾತಾಡ್ತಾ ಬಂದ ಹಾಗೆ ಅನೇಕ ಹೊರಗಿನ ನೋಟಕ್ಕೆ ಅನೇಕ ವಿಧವಾದ ಸಮಸ್ಯೆಗಳಿದ್ದರೂ ಕೂಡ ಒಂದು ವೇಳೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಥವಾ ಗಂಡನ ತಾಯಿ ಸಹೋದರರು ಈ ರೀತಿಯಾಗಿ ಮಾತಾಡಿದರು ಅಥವಾ ಬೇರೆ ಬೇರೆ ಅನೇಕ ಕಾರಣಗಳಿಂದ ನಾವು ಡೈವರ್ಸ್ ಆಗಿದ್ದೇವೆ ಎಂಬುದಾಗಿ ಹೇಳುವಾಗ ಅದರ ಮಧ್ಯದಲ್ಲಿ ಒಂದು ಗಂಭೀರವಾದ 99.95% ಭಾಗವು ಇವತ್ತು ವಿವಾಹ ವಿಚ್ಛೇದನೆ ಆಗುವುದಕ್ಕೆ ಕಾರಣ ಈ ದಾಂಪತ್ಯ ಜೀವಿತದಲ್ಲಿ ಗಂಡ ಹೆಂಡತಿಯ ಈ ಒಂದು ದಾಂಪತ್ಯ ಜೀವಿತದಲ್ಲಿ ಗಂಡನು ಹೆಂಡತಿಯನ್ನ ಪ್ರೀತಿಸದೇ ಇರುವುದೇ ಕಾರಣ ಮಾತ್ರವಲ್ಲ ಈ ಗಂಡನನ್ನು ಅನುಸರಿಸಿ ವಿಧೇಯಳಾಗಿ ಈ ಸ್ತ್ರೀಯು ಜೀವಿಸದೆ ಇವರಲ್ಲಿ ಒಂದು ಹೊಂದಾಣಿಕೆ ಇಲ್ಲದೆ ಇರುವುದೇ ಇವತ್ತು ಸಂಸಾರಗಳು ಒಡೆದೋಗುವುದಕ್ಕೆ ವಿವಾಹ ವಿಚ್ಛೇದನೆ ಆಗುವುದಕ್ಕೆ ಕಾರಣ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ ಹಾಗೆಯೇ ಕೂಡ ನಾವು ಇಸಾಕನ ಕುರಿತಾಗಿ ಅಲ್ಲಿ ನಾವು ಕಲಿತಾ ಬಂದಾಗ ಆಕೆಯನ್ನ ಆತನು ತೆಗೆದುಕೊಂಡು ಹೋದನು ಆಕೆಯೊಂದಿಗೆ ವರಿಸಿದನು ಆಕೆ ಆತನನ್ನ ಪ್ರೀತಿಸಿದನೆಂಬುದಾಗಿ ನೋಡುತ್ತೇವೆ ಈ ರೀತಿಯಾಗಿ ಅಲ್ಲಿ ವಿಧೇಯಪ್ಪೆಟ್ಟು ಗಂಡನನ್ನು ಅನುಸರಿಸಿ ವಿಧೇಯಳಾಗಿ ಜೀವಿಸುವಾಗ ಅಂತ ಕುಟುಂಬಗಳು ದೇವರಿಂದ ಆಶೀರ್ವಾದ ಹೊಂದುವಂತ ಕುಟುಂಬಗಳಾಗಿರುತ್ತೆ ಎಂಬುದಾಗಿ ಕೂಡ ನಾವು ಕಲಿತಾ ಬಂದಿದ್ದೇವೆ ಹೀಗೆ ಈ ಒಂದು ದೇವರು ಇಟ್ಟಿರುವಂತ ವ್ಯವಸ್ಥೆ ಪ್ರಕಾರವಾಗಿ ಅಂದ್ರೆ ದೇವರ ಆಜ್ಞೆಯ ಪ್ರಕಾರವಾಗಿ ಒಬ್ಬ ಪುರುಷನು ಮಾಡಬೇಕಾದಂತಹ ಕಾರ್ಯವನ್ನ ಆತನು ವಾಕ್ಯಾನುಸಾರವಾಗಿ ದೇವರ ಆಲೋಚನೆ ಪ್ರಕಾರವಾಗಿ ಆತನು ಮಾಡುವಾಗ ಅಲ್ಲಿ ಒಂದು ಸಂತೋಷದ ಒಂದು ಕುಟುಂಬ ಜೀವಿತವನ್ನ ನಡೆಸುವುದಕ್ಕೆ ಸಾಧ್ಯ ಅದೇ ಪ್ರಕಾರವಾಗಿ ಹೆಂಡತಿಯು ಕೂಡ ಆ ಕುಟುಂಬದಲ್ಲಿ ಅವರಿಬ್ಬರು ಒಟ್ಟಾಗಿ ಇರುವಾಗ ಅಂದರೆ ಜೊತೆಯಾಗಿ ಇರುವಾಗ ಅಲ್ಲಿ 95% ಸಮಸ್ಯೆಯು ಇಲ್ಲದಂತಾಗುತ್ತದೆ ಎಂಬುದಾಗಿ ಕೂಡ ನಾವು ಕಲಿಯುತ್ತಾ ಬಂದಿದ್ದೇವೆ ಮಾತ್ರವಲ್ಲ ದೇವರ ಸ್ವರೂಪ ಹೋಲಿಕೆ ಮೇರೆಗೆ ಉಂಟು ಮಾಡಲ್ಪಟ್ಟಂತಹ ಆದಾಮನಿಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ದೇವರು ಸೃಷ್ಟಿ ಮಾಡಿದಂತ ಎಲ್ಲಾ ಮೃಗ ಪಕ್ಷಿಗಳಿಗೆ ಹೆಸರನ್ನ ಕೊಟ್ಟಂತದ್ದು ಆದಾಮನಾಗಿದ್ದಾನೆ ಮಾತ್ರವಲ್ಲ ಅವಳಿಗೂ ಕೂಡ ಅವ್ವ ಎಂಬುದಾಗಿ ಹೆಸರಿಟ್ಟಿದ್ದಂಥದ್ದು ಆದಾಮನಾಗಿದ್ದಾನೆ ಹಾಗಿದ್ರೆ ಈ ಎಲ್ಲಾ ಅಧಿಕಾರವು ಪುರುಷನಿಗೆ ಕೊಡಲ್ಪಟ್ಟಿರುವುದರಿಂದ ಪುರುಷನು ದೇವರಿಂದ ಆಲೋಚನೆಯನ್ನ ಪಡೆದುಕೊಂಡು ತನ್ನ ಕುಟುಂಬ ಜೀವಿತದಲ್ಲಿ ಹೆಂಡತಿಯನ್ನ ಪ್ರೀತಿಸಿ ಹೆಂಡತಿಯನ್ನ ಪೋಷಿಸುವಂತ ಒಂದು ಜವಾಬ್ದಾರಿ ಪುರುಷನಿಗಿದೆ ಅದೇ ಪ್ರಕಾರವಾಗಿ ಸ್ತ್ರೀಗೂ ಕೂಡ ಗಂಡನಿಗೆ ವಿಧೇಯಳಾಗಿ ಜೀವಿಸುವಾಗ ಅಂತ ಕುಟುಂಬಗಳು ದೇವರಿಂದ ಆಶೀರ್ವಾದವನ್ನ ಹೊಂದುತ್ತದೆ ಎಂಬುದಾಗಿ ನಾವು ಕರೆಯುತ್ತಾ ಬಂದಿದ್ದೇವೆ ಈ ರಾತ್ರಿ ವೇಳೆಯಲ್ಲಿ ಈ ಕುಟುಂಬ ಜೀವಿತದ ವಿಷಯದಲ್ಲಿ ಸವಿಸ್ತಾರವಾಗಿ ನಾವು ಕಲಿಯಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ ಈ ವಾಕ್ಯ ಭಾಗಗಳನ್ನು ಅಳವಡಿಸಿಕೊಂಡು ಕರ್ತನ ನಾಮದ ಮಹಿಮೆಗಾಗಿ ಜೀವಿಸುವುದಕ್ಕೆ ದೇವರು ಸಹಾಯ ಮಾಡಲಿ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ